ಇಷ್ಕ ಮಾರ್ಬಲ್ ಶೀಟ್ ಡೈರೆಕ್ಟ್ ಗೋಡೆ ಮೇಲೆ ಅಪ್ಲೈ ಮಾಡ್ಬೋದು, ಯಾವುದೇ ಪ್ಲೇವುಡ್ನ ಅಗತ್ಯ ಇರೋದಿಲ್ಲ. ಇಷ್ಕ ಮಾರ್ಬಲ್ ಶೀಟ್ಗಳು ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಶಾಕ್ ಪ್ರೂಫ್. ಸರ್, ಈ ಮಾರ್ಬಲ್ ಶೀಟ್ 50 ವರ್ಷಕ್ಕಿಂತ ಅಧಿಕ ನಮಗೆ ಲೈಫ್ ಬರೋದ್ರಿಂದ ಲಕ್ಷಾಂತರ ರೂಪಾಯಿ ಪೇಂಟ್ ಮಾಡೋ ವೆಚ್ಚ ನಮಗೆ ಉಳಿಯುತ್ತೆ ಸರ್. ಇಷ್ಕ ಮಾರ್ಬಲ್ ಶೀಟ್ ಮಲ್ಟಿಪರ್ಪಸ್ ಆಗಿರುತ್ತೆ, ಗೋಡೆಗೆ, ಕಿಚನ್ಸ್ಗೆ, ಸೀಲಿಂಗ್ಗೆ ಮತ್ತು ಇನ್ನೂ ಇತ್ಯಾದಿ ಕಡೆ ಯೂಸ್ ಮಾಡ್ಕೊಬೋದು. ಸರ್, ಇಂಟೀರಿಯರ್ಗೆ ನಾವು ಬೇರೆ ಮೆಟಲ್ ಯೂಸ್ ಮಾಡೋದಕ್ಕಿಂತ ಇಷ್ಕ ಮಾರ್ಬಲ್ ಶೀಟ್ನ ಯೂಸ್ ಮಾಡೋದ್ರಿಂದ 50% ಅಮೌಂಟ್ ಸೇವ್ ಮಾಡ್ಬೋದು ಸರ್. ಈ ಶೀಟ್ ವಾಟರ್ ಪ್ರೂಫ್ ಇರೋದ್ರಿಂದ ತೇವಾಂಶ ಇರಲ್ಲ, ಹುಳ ಬರಲ್ಲ ಸರ್. ಹಾಕಿ ಇವಾಗ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇವತ್ತು ನಿಮಗೋಸ್ಕರ ಒಂದು ವಿಶೇಷ ಇಂಟೀರಿಯರ್ ಇನ್ಫಾರ್ಮೇಶನ್ ಅನ್ನು ತಗೊಂಬಂದಿದ್ದೀರಿ. ಇದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಇವತ್ತು ನಾನು ಬೆಂಗಳೂರಿನ ಕೆ ಆರ್ ಪುರಮಲ್ಲಿರುವಂತಹ ಸನ್ಶೈನ್ ಇಂಟೀರಿಯರ್ ಅಲ್ಲಿ ನಾನು ಇದ್ದೀನಿ. ಸ್ನೇಹಿತರೆ, ಸನ್ಶೈನ್ ಇಂಟೀರಿಯರ್ ಅಲ್ಲಿ ನಿಮಗೆ ಇಷ್ಕ ಮಾರ್ಬಲ್ ಶೀಟ್ಗಳು ದೊರೆಯುತ್ತವೆ. ಏನಪ್ಪ ಇದು ಮಾರ್ಬಲ್ ಶೀಟ್ಗಳಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ಇಲ್ಲಿನ ಓನರ್ ಆಗಿರುವಂಥ ಅನಿಲಿಂದನೇ ತಿಳ್ಕೊಳ್ಳೋಣ. ಸೊ ಏನಪ್ಪ ಇದು ಮಾರ್ಬಲ್ ಶೀಟು, ಎಲ್ಲೆಲ್ಲ ಹಾಕೋದು, ಏನು ವಿಶೇಷತೆ, ಪ್ರತಿಯೊಂದನ್ನು ಕೂಡ ಇವರಿಂದ ತಿಳ್ಕೊಳ್ಳೋಣ. ಬನ್ನಿ, ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರ. ಸರ್, ನನ್ನ ಫಸ್ಟ್ ಕ್ವಶನ್ ಬಂದುಬಿಟ್ಟು, ಸರ್ ತಮ್ಮ ಏನು ಶಾಪ್ ಇದೆ, ಶೋರೂಮ್ ಇದೆ, ಇದು ಎಲ್ಲಿ ಬರುತ್ತೆ ಸರ್? ಇದು ಸರ್ ನಮ್ದು ಆಫೀಸ್ ಬಂದು ಕೆ ಆರ್ ಪುರಮಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. ಸೊ ಹಾವಲಳ್ಳಿ ಅಂತೇಳಿ ವಿಲೇಜ್ ಇದೆ. ಓಕೆ. ಸೊ ಹಾವಲಳ್ಳಿಲಿ ಈಸ್ಟ್ ಪಾಯಿಂಟ್ ಕಡೆ ನಮ್ದು ರೋಡ್ ಬರುತ್ತೆ. ಸೊ ಈಗ ನೀವು ಹಾವಲಳ್ಳಿ ಕಂದು ಈಸ್ಟ್ ಪಾಯಿಂಟ್ ಕಡೆ ಬಂದಾಗ ಒಂದು 1/2 ಕಿಲೋಮೀಟರ್ ರೋಡ್ ಬಂದಾಗ ಒಂದು ಇನ್ ಲೆಫ್ಟ್ ನಿಮ್ಗೆ ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಓಕೆ. ಸೊ ಪೆಟ್ರೋಲ್ ಬಂಕ್ ಆಪೋಸಿಟ್ ಫಸ್ಟ್ ಫ್ಲೋರ್ ನಮ್ಮ ಆಫೀಸ್ ಇದೆ ಸರ್. ಸನ್ಶೈನ್ ಇಂಟೀರಿಯರ್. ಫಸ್ಟ್ ಫ್ಲೋರ್ ಅಲ್ಲಿ? ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಓಕೆ, ಫೈನ್. ನನ್ನ ಫಸ್ಟ್ ನನಗೆ ಒಂದು ಆನ್ಸರ್ ಬೇಕಾಗಿರೋದು, ಈ ಮಾರ್ಬಲ್ ಶೀಟ್ಗಳು ಅಂದ್ರೆ ಏನು ಸರ್ ಇದೆ ಸರ್? ಇದು ಮಾರ್ಬಲ್ ಶೀಟ್ ಬಂದು ನಿಮಗೆ ಮೇಡ್ ಆಫ್ ಬಂದು 70% ಆಕ್ಚುಲಿ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಲೈಮ್ ಸ್ಟೋನ್ ಪೌಡರ್ಸ್ ಮಾಡಿದೆ ಸರ್. ನಿಮ್ಗೆ ಲೈಮ್ ಸ್ಟೋನ್ ಪೌಡರ್? ಲೈಮ್ ಸ್ಟೋನ್ ಪೌಡರಿಂದ ಮಾಡಿರೋದು. ಸೊ ಅದಕ್ಕೆ ನಿಮಗೆ 70% ಆಫ್ ಲೈಮ್ ಸ್ಟೋನ್ ಪೌಡರ್ ಯೂಸ್ ಮಾಡಿದ್ದಾರೆ, ಇನ್ 20% ಆಫ್ UPVC ಮೆಟೀರಿಯಲ್. ಓಕೆ. ಇನ್ 10% ಅಡೆಸಿವ್ನ ಹಾಕಿ ಇದನ್ನು ಮಾರ್ಬಲ್ ಶೀಟ್ ಮಾಡಿರೋ ಸರ್. ಮಾಡಿರುವಂಥದ್ದು. ಓ, ಅದಕ್ಕೆ ಇದನ್ನು ಆಕ್ಚುಲಿ ಒಳ್ಳೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೇಮ್ ನಿಮಗೆ ಮಾರ್ಬಲ್ ಶೀಟ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಸೊ ಮಾರ್ಬರ್ಗೆ ಆಲ್ಟರ್ ಅಂತ ಹೇಳ್ಬೋದು. ಇದು ಆಲ್ಟರ್ ಅಂತ ಹೇಳ್ಬೋದು. ಮಾರ್ಬರ್ಗೆ ಆಲ್ಟರ್ ಆಗಿ ಈ ಶೀಟ್ನ ಕಂಪ್ಯಾರಿಸನ್ ಮಾಡಿ ಯೂಸ್ ಮಾಡ್ಬೋದು. ಆದ್ರೆ ಲೈಟ್ ವೇಟ್ ಅಲ್ವಾ, ಮಾರ್ಬಲ್ ಅಷ್ಟು ವೇಟ್ ಇಲ್ಲ. ಹೌದು ಸರ್. ಒಳ್ಳೆಯದು ಸರ್. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಬಂದಾಗ ನೋಡಿರುವಂಥದ್ದು ಇಷ್ಕಾ ಮಾರ್ಬಲ್ ಶೀಟ್ ಅಂತ ಹಾಕಿದಿರ ತಾವು. ಏನಕ್ಕೆ ಇಷ್ಕಾ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿ ಸರ್? ಇಷಿಕಾ ನಮ್ಮ ಕಂಪ್ನಿ ಮೇನ್ ಆಫೀಸ್ ಅಲ್ವಾ? ಓಕೆ. ಕಂಪ್ನಿ ಬಂದು ಅವ್ರ ಆಫೀಸ್ ಇಷಿಕಾ ಅಂತೇಳಿ ನೇಮ್ ಇಟ್ಕೊಂಡಿದ್ದಾರೆ. ಓಕೆ. ಸೊ ಮಾರ್ಬಲ್ ಶೀಟ್ ಅನ್ನೋದು ನಮ್ಮ ಮೆಟೀರಿಯಲ್. ಓಕೆ. ಸೊ ಅವ್ರ ಆಫೀಸು ಪ್ಲಸ್ ನಮಗೆ ಮೆಟೀರಿಯಲ್ ಎರಡು ಸರಿ ಇಷ್ಕಾ ಮಾರ್ಬಲ್ ಅಂತ ಇದೆ. ಸೊ ಅದನ್ನ ನಾವು ಡಿಸ್ಟ್ರಿಬ್ಯೂಟರ್ ತಗೊಂಡು ನಾವು ಕಸ್ಟಮರ್ಸ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಓಕೆ. ನೀವು ಬೆಂಗಳೂರಲ್ಲಿ ಡಿಸ್ಟ್ರಿಬ್ಯೂಟರ್? ಸರ್, ಬೆಂಗಳೂರು ನಮ್ಮ ಈಸ್ಟ್ಗೆ ಡಿಸ್ಟ್ರಿಬ್ಯೂಟರ್ ಸರ್. ಬೆಂಗಳೂರು ಈಸ್ಟ್ಗೆ ಡಿಸ್ಟ್ರಿಬ್ಯೂಟರ್? ಓಕೆ, ಸೂಪರ್ ಸರ್. ಅಂದ್ರೆ ಇದು ಬೇಸಿಕಲಿ ಇಷ್ಕಾ ಅನ್ನೋ ಕಂಪನಿಯಿಂದ ಬರ್ತಾ ಇರೋಂತ ಪ್ರಾಡಕ್ಟ್ ಆಗಿದೆ. ಸೂಪರ್ ಸರ್. ಸರ್, ಇವಾಗ ಮೇನ್ ಮ್ಯಾಟರ್ಗೆ ಬಂದ್ಬಿಡೋಣ. ಏನು ಈ ಮಾರ್ಬಲ್ ಶೀಟ್ಗಳಿದೆ, ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಕ್ಲೀನ್ ಅಂಡ್ ಕ್ಲಿಯರ್ ಕಟ್ ಆಗಿ? ನಮ್ಮ ವೀಕ್ಷಕರು ತುಂಬಾ ಕೇಳ್ತಾ ಇರ್ತಾರೆ, ಸರ್ ನೆಲಕ್ಕೆ ಹಾಕ್ಬೋದಾ, ರೂಫಿಗೆ ಹಾಕ್ಬೋದಾ, ಬಾತ್ರೂಮ್ ಹಾಕ್ಬೋದಾ, ಎಲ್ಲ ಕೇಳ್ತಾ ಇರ್ತಾರೆ ಕಮೆಂಟ್ಸ್ ಅಲ್ಲಿ. ತಾವ್ ಹೇಳಿ ಸರ್, ಎಲ್ಲೆಲ್ಲಿ ಹಾಕ್ಬೋದು, ಎಲ್ಲೆಲ್ಲಿ ಹಾಕಕ್ಕಾಗಲ್ಲ? ಸರ್, ಇದೊಂದು ಮನೆ ಅಂತ ತಗೊಂಡಾಗ, ಸೊ ನೀವು ಫ್ಲೋರಿಂಗ್ ಒಂದು ನಾವು ಬಿಟ್ಟು ಬೇರೆ ಕಡೆ ಕಿಚನ್ ಆಗಲಿ ಬಾತ್ರೂಮ್ ಅಲ್ಲಾಗಲಿ, ಸೊ ಬಾತ್ರೂಮ್ ವಾಲ್ಸ್ಗೆ ಏನು ಟೈಲ್ಸ್ ಎಲ್ಲ ಹಾಕ್ತಿರಲ್ವ, ಟೈಲ್ಸ್ ಬದಲು ಯೂಸ್ ಮಾಡ್ಕೋಬೋದು. ಮತ್ತೆ ಕಿಚನ್ಸಲ್ಲಿ ಟೈಲ್ಸ್ ಹಾಕ್ತೀರಾ, ಸೊ ಕಿಚನ್ಸಲ್ಲಿ ಟೈಲ್ಸ್ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತೆ ಕಬೋರ್ಡ್ಸ್ಗೆ, ಓಕೆ, ಏನಾದ್ರೆ ನಿಮಗೆ ತಿಕ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಇರೋದು ಕಬೋರ್ಡ್ಸ್ ನೀವು ಲ್ಯಾಮಿನೇಟ್ ಸ್ವಲ್ಪ ಅಂದರೆ ಎಡ್ಜ್ ಬಣ್ಣ ಸ್ವಲ್ಪ ದಪ್ಪ ಇರೋ ಕೊಟ್ಕೋಬೇಕಾಗುತ್ತೆ. ಸೊ ಕಿಚನ್ಗೆ ಹಾಕೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೌಂಟರ್ಗೆ ಹಾಕೋಬೋದು ಸರ್, ಪೂಜಾ ರೂಮಲ್ಲಿ ಹಾಕೋಬೋದು. ಸೊ ಕಮರ್ಷಿಯಲ್ ಪ್ಲೇಸಸ್ ಅಂತ ಬಂದಾಗ ಹಾಸ್ಪಿಟಲ್ ಆಗಲಿ, ಎಲ್ಲ ಒಂದು ಕಡೆ ಎನಿ ಆಫೀಸಲ್ಲಾಗಲಿ,
ನೀವು ಇದನ್ನ ಶೀಟ್ನ ಯೂಸ್ ಮಾಡ್ಕೋಬಹುದು. ಯೂಸ್ ಮಾಡಬಹುದು. ಓಕೆ ಸರ್, ನೆಲಕ್ಕೆ ಹಾಕಕ್ಕಾಗತ್ತಾ ಸರ್? ಫ್ಲೋರಿಂಗ್ ಆಗಲ್ಲ ಸರ್. ಆಗಲ್ಲ ಫ್ಲೋರಿಂಗ್, ತುಂಬಾ ಇಂಪಾರ್ಟೆಂಟ್. ತುಂಬಾ ಫ್ಲೋರಿಂಗ್ ಒಂದು ನಾ ಬಿಟ್ಟು ಸೀಲಿಂಗ್ ವೈಸ್ ಆಗಲಿ ಗೋಡೆಗೆ ಆಗಲಿ ಎಲ್ಲಾ ಕಡೆ ಯೂಸ್ ಮಾಡ್ಕೋಬಹುದು ನೀವು. ಫ್ಲೋರಿಂಗ್ ಬಿಟ್ಟು ಮತ್ತೆ ಎಲ್ಲಾ ಕಡೆ ಯೂಸ್ ಮಾಡ್ಕೋಬಹುದು ಸರ್. ಬಾತ್ರೂಮ್ ಅಲ್ಲಿ ಯೂಸ್ ಮಾಡಬಹುದಾ? ಅಂದ್ರೆ ಯೂಸ್ ಮಾಡ್ಬೋದು ಸರ್, ಬಾತ್ರೂಮ್ ಅಲ್ಲಿ ಯೂಸ್ ಮಾಡಬಹುದು. ಏನು ತೊಂದರೆ ಇಲ್ಲ? ಹೌದು ಸರ್. ಏನಂದ್ರೆ ಬಾತ್ರೂಮ್ ಅಲ್ಲಿ ಶೀಟ್ ಯೂಸ್ ಮಾಡಿ ಏನ್ ನಿಮ್ ಬೆನಿಫಿಟ್ಸ್ ಅಂದ್ರೆ, ಸೊ ನಮಗೆ ಟೈಲ್ಸ್ ಎಲ್ಲ ಆಗದ ಟೂ ಬೈ ಟೂ ಆ ತರ ಟೈಲ್ಸ್ ಎಲ್ಲ ಹಾಕಿದಾಗ ಸೆಂಟ್ರಲ್ ವೈಟ್ ಸಿಮೆಂಟ್ ಆಗ್ತಾರಲ್ಲ, ಒಂದು 70-80 ಇಯರ್ಸ್ ಆದ್ಮೇಲೆ ಸಿಮೆಂಟ್ ಲೈಟ್ ಆಗಿ ಬಿಟ್ಕೊಂಡಾಗ ಸೊ ನಮ್ಗೆ ಏನ್ ನೀರ್ ಬೀಳುತ್ತೆ ಅಲ್ವಾ, ಅದು ಗೋಡೆ ಕೊಡದ್ರೆ ನಮಗೆ ತೇವನಾಂಶ ಗೋಡೆಗೆ ಡ್ಯಾಂಪ್ನೆಸ್ ಬರುತ್ತೆ. ಸೊ ಇದೇ ನಮ್ಮ ಫುಲ್ ಶೀಟ್ ನಾವು ಬಾತ್ರೂಮ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಬೀಳೋ ವಾಟರ್ ಕೆಳಗೆ ಡ್ರೈ ಆಗಿ ಬಂದ್ಬಿಡುತ್ತೆ, ಈಸಿಯಾಗಿ ಕೆಳಗಡೆ ಫ್ಲೋ ಆಗ್ಬಿಡುತ್ತೆ. ಫ್ಲೋ ಆಗ್ಬಿಡುತ್ತೆ, ಹೌದು. ಏನು ತೊಂದರೆ, ನಿಮಗೆ ಗೋಡೆಗೆ ನೀರು ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಕಮ್ಮಿ ಆಗುತ್ತೆ. ಸೂಪರ್ ಸರ್. ಸರ್, ನೆಕ್ಸ್ಟ್ ಬರುವಂಥದ್ದು ಎಲ್ಲಾ ಕಡೆ ಹಾಕ್ಬೋದು ಅಂತ ಹೇಳಿದ್ರೆ, ಹೌದು ಸರ್, ಆದರೆ ಯಾಕೆ ಹಾಕ್ಬೇಕು ನಾವು, ಯಾಕೆ ಈ ಮಾರ್ಬಲ್ ಶೀಟ್ಗಳನ್ನು ಯೂಸ್ ಮಾಡಬೇಕು, ಬೆನಿಫಿಟ್ ಏನು ಸರ್ ನಮ್ಗೆ ಇದರಿಂದ? ಸರ್, ಅದನ್ನ ಹೇಳೋದನ್ನ ತಗೊಳ್ಳಿ. ಏನಂದ್ರೆ ನಿಮ್ಮ ಬೆನಿಫಿಟ್ಸ್ ಅಂದ್ರೆ ಸರ್, ಮೊದಲನೇದಾಗಿ ನೀವು ಸಪೋಸ್ ಒಂದು ಮನೆ ಯಾವ್ದು ತಗೊಳ್ಳಿ, ಹೌದು, ಒಂದು ರಾಯಲ್ ಪೇಂಟ್ ಮಾಡ್ತೀರಾ ಅನ್ಕೊಳ್ಳಿ, ಯಾವ್ದು ನಿಮ್ಮ ಮನೆಗೆ ಒಂದು 4 ಗೋಡೆಗೆ ತಗೊಂಡ್ರೆ ರಾಯಲ್ ಪೇಂಟ್ ಮಾಡ್ತೀವಿ. ಮಾಡ್ತೀವಿ ಮ್ಯಾಕ್ಸ್ ಟು ಮ್ಯಾಕ್ಸ್ 7-8 ಇಯರ್ಸ್ ಪೆರಿ ಪೇಂಟ್ ಮಾಡ್ಲೇಬೇಕಲ್ವಾ? ಪಕ್ಕ ಸರ್, ಇನ್ನೂ ಕಮ್ಮಿನೇ ಆಕ್ಚುಲಿ, 5 ಇಯರ್ಸ್ ಮ್ಯಾಕ್ಸ್ ಇಸ್ ಸರಿ. ಸಪೋಸ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೆ, 7-8 ಇಯರ್ಸ್ ಪೇಂಟ್ ಮಾಡ್ಲೇಬೇಕಾಗುತ್ತೆ. ಸರಿ, ಮತ್ತೆ ಮೇಂಟೆನೆನ್ಸ್ ವೈಸ್ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಯಾರ ಕೈಯಲ್ಲಿ ಹುಡುಗ ಮನೆ ಚಿಕ್ಕ ಮಕ್ಕಳು ಇದ್ದೇ ಇರ್ತಾರಲ್ವಾ, ಮುಟ್ಟಿದ್ರೆ ಪೆನ್ನಲ್ಲಿ ಬರೀತಾರೆ ಅನ್ಕೊಳ್ಳಿ, ಪೆನ್ನಲ್ಲಿ ಬರೆದಾಗ ಅದೆಲ್ಲ ಗೋಡೆಗೆಲ್ಲ ವರ್ಸೋದಕ್ಕೆಲ್ಲ ಆಗಲ್ಲ. ಸೊ ನಮ್ಮ ಶೀಟ್ ಏನ್ ಇದು ಅಂದ್ರೆ ನಿಮಗೆ ಸ್ಕ್ರಾಚ್ ಪ್ರೂಫ್ ಇರುತ್ತೆ. ಸ್ಕ್ರಾಚ್ ಪ್ರೂಫ್, ಒಂದು ರೇಂಜ್ ಗೆ ನಿಮ್ಗೆ ಸ್ಕ್ರಾಚಸ್ ಪ್ರೂಫ್ ಇರುತ್ತೆ. ಸೊ ಪೆನ್ನಲ್ಲಿ ಬರೆಯೋದಾಗ್ಲಿ ಏನಾದ್ರೆ ನಿಮ್ಗೆ ಸ್ಕ್ರಾಚ್ ಎಲ್ಲ ಏನು ಆಗಲ್ಲ, 100% ವಾಟರ್ ಪ್ರೂಫ್ ಇರುತ್ತೆ ನಿಮ್ಗೆ. ವಾಟರ್ ಪ್ರೂಫ್ 100%, ಅದಕ್ಕೆ ಬಾತ್ರೂಮ್ ಅಲ್ಲಿ ಹಾಕಬಹುದು ಅಂತ ಹೇಳ್ತಾರೆ. ವಾಟರ್ ಪ್ರೂಫ್ ಇರುತ್ತೆ. ಓಕೆ, ಅದೇ ರೀತಿ ನಿಮ್ಗೆ ಫೈರ್ ಪ್ರೂಫ್ ಇರುತ್ತೆ. ಯಾವ ರೀತಿ ಫೈರ್ ಪ್ರೂಫ್ ಸರ್ ಇದು? ಸರ್, ನಿಮ್ಗೆ ಅಪ್ ಟು 200°C ನಿಮ್ಗೆ ಶೀಟ್ ನಿಮ್ಗೆ ಮೆಲ್ಟ್ ಆಗಲ್ಲ ಸರ್. ಆಗಲ್ವಾ? 100% ಒಳ್ಳೇದಲ್ಲ ಸರ್ ಆಕ್ಚುಲಿ. ನೀವೇ ಶೀಟ್ ನ ಮೆಲ್ಟ್ ಮಾಡಿದ್ರು ಸಹ ಏನ್ ಫ್ರಂಟ್ ಸರ್ಫೇಸ್ ಇದೆ ಅದು ನಿಮ್ಗೆ ಮೆಲ್ಟ್ ಆಗಲ್ಲ ಶೀಟ್. ಓಕೆ ಓಕೆ. ಸೊ ನೆಕ್ಸ್ಟ್ ವಾಟರ್ ಪ್ರೂಫ್ ಇದೆ, ಮತ್ತೆ ಫೈರ್ ರೆಸಿಸ್ಟೆನ್ಸ್ ಇದೆ, ಸೊ ಹೀಟ್ ರೆಸಿಸ್ಟೆನ್ಸ್ ಇದೆ ನಿಮ್ಗೆ. ಓಕೆ. ಸೊ ಅದರಿಂದ ಕೆಲವರೆಲ್ಲ ಕೇಳ್ತಾರೆ, ನಮ್ಮ ಕಸ್ಟಮರ್ಸ್ ಕೇಳ್ತಾರೆ ಸರ್ ಬಾತ್ರೂಮ್ ಅಲ್ಲಿ ಬಿಸಿ ವಾಟರ್ ಎಲ್ಲ ಬರ್ತಾ ಇರುತ್ತೆ, ನಾವು ಅದನ್ನ ಬಾತ್ರೂಮ್ ಹಾಕ್ಬೋದಾ ಅಂತ ಕೇಳ್ತಾರಲ್ವಾ. ಸೊ ನಮ್ಗೆ ಹಾಟ್ ವಾಟರ್ ಎಲ್ಲ ಯೂಸ್ ಬಿದ್ದಾಗ ಏನೂ ಆಗಲ್ಲ, ಏನೂ ಆಗಲ್ಲ, ಹೀಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಏನು ಆಗಲ್ಲ ನಮಗೆ. ಹುಳಗಳು ಏನಾದ್ರು ಬರುತ್ತೆ ಸರ್? ಹುಳ ಏನು ಬರಲ್ಲ ಸರ್. ಪ್ಲೇವುಡ್ ಎಲ್ಲ ಮಾಡಕ್ ಹೋದಾಗ ಪ್ಲೇವುಡ್ ಎಲ್ಲ ಹುಳ ಎಲ್ಲ ಬರುತ್ತೆ. ಬರುತ್ತೆ ಸರ್, ಡೆಫಿನೆಟ್ಲಿ. ಇದಕ್ಕೆ ಹುಳ ಎಲ್ಲ ಬರೋಕ್ ಚಾನ್ಸಸ್ ಎಲ್ಲ ಏನೂ ಇಲ್ಲ ಸರ್. ರೆಸಿಸ್ಟೆನ್ಸ್ ಇರುತ್ತೆ, ಇದು ಈಸಿ ಮೇಂಟೆನೆನ್ಸ್ ಇರುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡೋಕ್ಕಾಗಲಿ, ಪಾಲಿಶ್ಗೆ ಆಗಲಿ, ಏನೇ ಆಗಲಿ ಕೆಮಿಕಲ್ಸ್ ಯೂಸ್ ಮಾಡೋ ಅವಶ್ಯಕತೆ, ನೀರಾಗಿ ಕೊರಿಸ್ಬಿಟ್ರೆ ಜಸ್ಟ್ ಒಂದು ತೇವ ಬಟ್ಟೆ ತಗೊಂಡು ಕಾಲಿನ ಗಿಲಿನ ಹಾಕಿ ಯೂಸ್ ಮಾಡಬಹುದು. ಕೋಲನ್ ಹಾಕಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಬಾತ್ರೂಮ್ ಅಲ್ಲಿ ನಮ್ಮ ಕಿಚನ್ ಅಲ್ಲಿ ತುಂಬಾ ಒಳ್ಳೇದಲ್ವಾ? ಹೌದು ಸರ್. ತುಂಬಾ ಗಲೀಜ್ ಬೀಳ್ತಾ ಇರುತ್ತೆ. ನಾವು ಏನ ಐಟಮ್ ಅಡುಗೆ ಎಲ್ಲ ಮಾಡಿದಾಗ ಎಣ್ಣೆ ಎಲ್ಲ ಐಟಮ್ ಜಸ್ಟ್ ಒಂದು ಬಟ್ಟೆ ತನ ಒರೆಸ್ಕೊಂಡ್ಬಿಟ್ರೆ ನಮ್ಗೆ ಕ್ಲೀನ್ ಆಗ್ಬಿಡುತ್ತೆ, ಕ್ಲೀನ್ ಆಗ್ಬಿಡುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಸೂಪರ್. ಇನ್ನೊಂದು ಏನಂದ್ರೆ ಸರ್, ಈಗ ಒಂದು ನಾವು ಈ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ನಾವು ಬಿಲ್ಡಿಂಗ್ ವೇಟ್ ರೆಡ್ಯೂಸ್ ಮಾಡಬಹುದು. ನಾವು ವೇಟ್ ರೆಡ್ಯೂಸ್ ಮಾಡಬಹುದು, ತುಂಬಾ ಇಂಪಾರ್ಟೆಂಟ್ ಸರ್. ಈಗ ಏನಂದ್ರೆ ಸರ್, ನಾವು ಟೈಲ್ಸ್ ಹಾಕ್ತಾರಲ್ವಾ, ಹೌದು, ಸೊ ಟೈಲ್ಸ್ ಎಲ್ಲ ನಾವು ಬಾತ್ರೂಮ್ ಅಲ್ಲಿ ಹಾಕಿದಾಗ 7 ಫೀಟ್ ಮೇಲೆ ಯಾರು ಹಾಕಲ್ಲ. ಹೌದು. ಯಾಕಂದ್ರೆ 7 ಫೀಟ್ ಮೇಲೆ ವೈಟ್ ಟೈಲ್ಸ್ ಎಲ್ಲ ವೈಟ್ ಇರುತ್ತೆ, ನಮಗೆ ವೈಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಹಾಕಲ್ಲ. ಹೌದು. ಸೊ ನಮ್ದು ಒಂದ್ ಶೀಟ್ ಬಂದು 8x4 ಶೀಟ್ ಏನು ಬರುತ್ತೆ ಅಲ್ವಾ, ಇದು ಒಂದ್ ಶೀಟ್ ಬಂದು 18 kg ಬರುತ್ತೆ. 18 kg, 18 kg ಬರುತ್ತೆ, ಒಂದ್ ಬ್ರಿಕ್ಕಿಂತನೂ ಕಮ್ಮಿ. ಹೌದು ಅಲ್ವಾ? 18 kg ಬಂದು ಡೈರೆಕ್ಟ್ ಆಗಿ ಗೋಡೆಗೆ ಲೇ ಮಾಡಬಹುದು. ಲೇ ಮಾಡಬಹುದು, ನಿಮಗೆ ಫ್ಲೆಕ್ಸಿ, ನಿಮಗೆ ಲೇಬರ್ ಅಷ್ಟು ಬೇಕಾಗಿಲ್ಲ. ಸಿಂಗಲ್ ಶೀಟ್ ಇರೋದ್ರಿಂದ, ಸಿಂಗಲ್ ಶೀಟ್ ಇರೋದ್ರಿಂದ ಕೆಲಸ ಆಗುತ್ತೆ, ಇನ್ಸ್ಟಾಲೇಷನ್ ಈಸಿ ಆಗುತ್ತೆ ನಿಮಗೆ. ಈಸಿ ಇನ್ಸ್ಟಾಲೇಷನ್. ಹೌದು ಸರ್. ಇನ್ಸ್ಟಾಲೇಷನ್ ವಿಚಾರ ಬಂದಿದೆ ಅಂದ್ರೆ, ಒಂದು 2BHK ಇನ್ಸ್ಟಾಲ್ ಮಾಡೋದಿದ್ರೆ ಎಷ್ಟು ಟೈಮ್ ತಗೋಬಹುದು ಸರ್? 2BHK ನಾವು ಫುಲ್ ಇಂಟೀರಿಯರ್ ಕಂಪ್ಲೀಟ್ ಮಾಡೋಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 7-10 ಡೇಸ್ ಅಲ್ಲಿ ಮುಗಿಸ್ಕೊಡ್ತೀವಿ. ಒಂದು ವೀಕ್ ಅನ್ಕೊಂಡು, ಒಂದು ವೀಕ್ ಅನ್ಕೊಂಡು ಮುಗಿಸ್ಬಿಡ್ತೀವಿ, ವೀಕ್ ಅಲ್ಲಿ ಮುಗಿಸ್ಕೊಡ್ತೀವಿ. ತುಂಬಾ ಸೂಪರ್ ಸರ್ ಇದೆ, ಆಕ್ಚುಲಿ ಫಾಸ್ಟ್ ಅಂತ ಹೇಳ್ಬೋದು, ಕೆಲಸನೂ ಬೇಗ ಆಗುತ್ತೆ, ಕಾಸ್ಟ್ ಕಮ್ಮಿ ಅಂತ ಹೇಳ್ತೀರಾ. ಸರ್, ಕಾಸ್ಟ್ ಅದೇ ರೀತಿ ಏನು ಅಂದ್ರೆ, ಇದು ನಾವು ಫುಲ್ ಲೈಟ್ ಹಾಕೋಬಹುದು, ಯೂಸ್ ಮಾಡ್ಕೋಬಹುದು. ಸೊ ಸಪೋಸ್ ಹಾಲಲ್ಲಿ ಎಲ್ಲನಾಗ್ಲಿ ನಾವು ಫುಲ್ ಲೈಟ್ ಹಾಕೊಳ್ಳೋದ್ರಿಂದ ನಮ್ಗೆ ಒಂಥರ ಡಿಫ್ರೆಂಟ್ ಲುಕ್ ಇರುತ್ತೆ. ಸೊ ನಮ್ಮ ಮನೆಗೆ ಯಾವ ಥರ ಮಾರ್ಬಲ್ ಆದಾಗ ನಾವು ಯಾವ ಥರ ಫಿನಿಶಿಂಗ್ ಕೊಡುತ್ತೆ ಅಲ್ವಾ, ಅದೇ ಫಿನಿಶಿಂಗ್ ನಮಗೆ ಕೊಡುತ್ತೆ ಸರ್. ಕೊಡುತ್ತೆ, ಹೌದು. ಇನ್ನೊಂದು ವಿಚಾರ, ಮಾರ್ಕೆಟಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗೆ ಕಂಪೇರ್ ಮಾಡಿದಾಗ ಕಾಸ್ಟ್ ಆಮೇಲೆ ಹೇಳೋಣ, ಬಟ್ ಕಾಸ್ಟ್ ಕಮ್ಮಿನ ಸರ್ ಇದೆ? 100% ಕಡಿಮೆ ಇದೆ ಸರ್. ಓಕೆ, ಕಮ್ಮಿ ಆಗುತ್ತೆ. ಇಂಟೀರಿಯರ್ ಮೆಟೀರಿಯಲ್ ಅಂತ ಬಂದಾಗ ನಿಮಗೆ ಬೇರೆ ಮೆಟೀರಿಯಲ್ ಕಂಪೇರ್ ಮಾಡ್ಕೊಂಡ್ರೆ, ನೀವು ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿ ಇಂಟೀರಿಯರ್ ಮಾಡೋದಕ್ಕೆ ನಮ್ಮ ಮೆಟೀರಿಯಲ್ ಯೂಸ್ ಮಾಡ್ಕೊಂಡ್ರೆ 150-40% ರೆಡ್ಯೂಸ್ ಮಾಡ್ಬೋದು ಸರ್ ಕಾಸ್ಟಲ್ಲಿ. ಅಪ್ ಟು 50% ಕಮ್ಮಿ ಮಾಡ್ಬೋದಾ? ಹೌದು. ತುಂಬ ಸೂಪರ್ ಸರ್ ಇದು. ಓಕೆ, ಎಲ್ಲೆಲ್ಲಿ ಹಾಕ್ಬೋದು ಅಂದರೆ ಅದ್ರದ್ದು ಬೆನಿಫಿಟ್ಗಳನ್ನ ಹೇಳಿದ್ರೆ, ಹೆಂಗೋ ನಿಮ್ಮ ಆಫೀಸಲ್ಲಿ ತುಂಬಾ ಆಗ್ಬಿಟ್ಟಿದ್ದೀರಾ, ಯಾಕೆ ನಮ್ಮ ವೀಕ್ಷಕರಿಗೆ ಒಂಚೂರು ಎಲ್ಲ ತೋರಿಸ್ಕೊಂಡ್ಬಿಡೋಣ ಹಾಗಾದ್ರೆ. ಬನ್ನಿ ಸರ್. ಅಲ್ಲಿ ಸರ್, ನಿಮ್ಮ ಆಫೀಸ್ ತುಂಬಾ ಆಗ್ಬಿಟ್ಟಿದ್ರೆ ಎಲ್ಲ ಕಡೆ ಅಲ್ವಾ ಸರ್? ಹಾಗಾದ್ರೆ ಇವಾಗ ಫಸ್ಟ್ ಎಲ್ಲಿಂದ
ಟಿವಿ ನೋಡ್ತಾರೆ ಕಸ್ಟಮರ್ ಸಪೋಸ್ ಮಾಡ್ಕೊಡ್ರಿ ಯಾವ ತರ ಮಾಡ್ಕೊಂಡ್ರೆ ಎಕ್ಸಾಂಪಲ್ ಕೊಟ್ಟಿದೀವಿ ನಾವು ಈ ತರ ಟಿವಿ ಶೋಕೇಸ್ ಮಾಡಿ ಈ ತರ ಮಾಡ್ಕೋಬಹುದು. ಪ್ಲಸ್ ಇದು ಬಂದು ನಿಮ್ಗೆ ಆಫೀಸ್ ಟೇಬಲ್ಸ್ ಎಲ್ಲ ಬರುತ್ತೆ ಅಲ್ವಾ ಸರ್? ಹೌದು, ಕಿಚನ್ ಆಫೀಸ್ ಟೇಬಲ್ಸ್ ಎಲ್ಲ ಬರುತ್ತೆ ಅಲ್ವಾ? ಹೌದು. ಇದು ಬಂದು ಕೌಂಟರ್ ನಿಮ್ಗೆ, ಕೌಂಟರ್ ಮೇಲೆ ನಮ್ ಶೀಟ್ ನ ಯೂಸ್ ಮಾಡ್ಕೋಬಹುದು. ಪ್ಲಸ್ ಕೆಳಗಡೆ ಇದೆ ಅಲ್ವಾ, ಇದಕ್ಕೆ ಡ್ರಾವರ್ಸ್ ಎಲ್ಲ ಬೇಕಾದ್ರೆ ನೀವು ಇದೇ ಶೀಟ್ ನ ಯೂಸ್ ಮಾಡ್ಕೋಬಹುದು. ಡ್ರಾವರ್ಸ್ ತರ ಒಂದು ಕಾನ್ಸೆಪ್ಟ್ ಅಲ್ವಾ ಇದೆ? ಹೌದು. ಸರ್, ಇದು ಎಡ್ಜಲ್ ಹಾಕಿರೋದೇನು ಸರ್? ಇದು ಬ್ಲೀಡಿಂಗ್ ಬರುತ್ತೆ. ಸೊ ಬ್ಲೀಡಿಂಗ್ ನ ನಾವು ಎಡ್ಜಲ್ ಕೊಟ್ಟಿದೀವಿ. ಎಡ್ಜಲ್ ಕೊಡದೆ ಇರಬೇಕಾದ್ರೆ ನಮ್ಗೆ ಈ ಜಾಯಿಂಟ್ ಬರುತ್ತೆ ಅಲ್ವಾ? ಏನ್ ಬೀಡಿಂಗ್ ಇದೆ? ಅಲ್ಯೂಮಿನಿಯಂ ಬೀಡಿಂಗ್. ಹೌದು. ಓಕೆ ಸರ್, ಬೀಡಿಂಗ್ ಅಲ್ಲಿ ನಿಮ್ಗೆ 5 ಟೈಪ್ಸ್ ಆಫ್ ಬೀಡಿಂಗ್ಸ್ ಇದೆ. ಇಲ್ಲೊಂದು ಕಾರ್ನರ್ ಬೀಡಿಂಗ್ ಹಾಕಿದೀನಿ ನೋಡಿ ನಾನು. ಸೊ ಈ ಕಾರ್ನರ್ ಬೀಡಿಂಗ್ ಬಂದು ನಿಮ್ಗೆ ಏನಂದ್ರೆ ಸಪೋಸ್ ಎಡ್ಜಲ್ಲಿ ಹಾಕಿದಾಗ ಸಪೋಸ್ ಯಾವ್ದಾದ್ರು ಫರ್ನಿಚರ್ ಒಳಗಡೆ ತಗೊಂಡ್ಬರ್ತೀರಾ ಅನ್ಕೋ. ಹೌದು. ಸೊ ನಿಮ್ಗೆ ಎಡ್ಜ್ಗೆ ಹೊಡೆದಾಗ ಇದು ಎಡ್ಜ್ ಕಿತ್ತೋಗೋ ಚಾನ್ಸಸ್, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಬೀಡಿಂಗ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಡ್ಜಸ್ ಎಲ್ಲ ಒಡೆಯೋ ಚಾನ್ಸಸ್ ಇರಲ್ಲ ಸರ್? ಇರಲ್ಲ ಸರ್. ಇದೇನ್ ಬೀಡಿಂಗ್ ಇದು ಸರ್? ಇದು ಬಂದು ಜಾಯಿಂಟ್ ಬೀಡಿಂಗ್ ಬರುತ್ತೆ. ಜಾಯಿಂಟ್ ಬೀಡಿಂಗ್ ಈಗ ಒಂದಕ್ಕೊಂದು ಶೀಟ್ ನಾವು ಆಡ್ ಮಾಡ್ತೀವಿ ಅಲ್ವಾ? ಹೌದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸರ್, ಇಲ್ಲಿ ನಾವು ಶೀಟ್ ಹಾಕಿದೀವಿ. ಹೌದು. ಇದು ನಾವು ಪೇಪರ್ ಜಾಯಿಂಟ್ ಮಾಡಿದೀವಿ ಅಲ್ವಾ? ಸೊ ನಮ್ಗೆ ಇದೆಲ್ಲ ಲೈಟ್ ಆಗಿ ಗ್ಯಾಪ್ ಕಾಣಿಸ್ ಕಾಣಿಸುತ್ತೆ ನಾವು ವಿತೌಟ್ ಬೀಡಿಂಗ್ ಯೂಸ್ ಮಾಡಿದಾಗ. ಸೊ ನಾವು ಬೀಡಿಂಗ್ಸ್ ನ ಯೂಸ್ ಮಾಡ್ಕೊಂಡಾಗ ನಮ್ಗೆ ಈ ಗ್ಯಾಪ್ ಇದು ಕವರ್ ಆಗುತ್ತೆ ಸರ್, ಕವರ್ ಆಗುತ್ತೆ, ಬೀಡಿಂಗ್ ಹೈಲೈಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನಮ್ಗೆ ನೋಡೋಕೋ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ, ಪ್ಲಸ್ ಬೀಡಿಂಗ್ ನಮಗೆ ಬೀಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್, ನೆಕ್ಸ್ಟ್ ವಾಲ್ಗೆ ಹೋಗ್ಬಿಡೋಣ ಇವಾಗ. ಸರ್, ಈ ಕಡೆ ನೋಡಿ, ಅದೇ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಅಲ್ವಾ ಈ ಡೋರ್ ಬ್ಯಾಕ್ ಸೈಡ್ ಎಲ್ಲ ಕೌಂಟರ್ ತರ ಬರುತ್ತೆ ಸರ್. ಇದು ಬಂದು ನಮ್ಮ ಡೋರ್ ಬ್ಯಾಕ್ ಸೈಡ್ ಗೋಡೆ ಬರುತ್ತೆ ಅಲ್ವಾ? ಅಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಲೈನ್ ಎಲ್ಲ ಒಂದೇ ತರ ಕಾಣಿಸುತ್ತೆ ಸರ್, ಒಂದೇ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ, ಪ್ಲಸ್ ಗೋಡೆ ಡ್ಯಾಮೇಜು ಆಗಲ್ಲ ಸರ್. ಡ್ಯಾಮೇಜು ಆಗಲ್ಲ. ಅದ್ರ ಪಕ್ಕ ಇನ್ನ ವುಡ್ ಕಲರ್ ಯೂಸ್ ಮಾಡಿದೀವಲ್ವ? ಇದು ಒಂದು ನಮ್ಮ ಶೀಟೇ ಸರ್. ಇದು ಈ ಬಿಲ್ಡಿಂಗ್ ನಮ್ಮ ಆಫೀಸ್ ಏನು ನಮ್ಮ ಮೆಟೀರಿಯಲ್ ಯೂಸ್ ಮಾಡಿದೀವಲ್ವ ಎಲ್ಲ ನಮ್ಮ ಮೆಟೀರಿಯಲ್ ಯೂಸ್ ಮಾಡಿದೀವಿ. ಸೊ ಇನ್ನೊಂದು ಬಿಲ್ಡಿಂಗ್ ತೋರಿಸಲ್ಲ ನಿಮ್ಗೆ, ದಪ್ಪದಾಗಿದೆ. ಹೌದು. ಇನ್ ಸ್ವಲ್ಪ ಕಸ್ಟಮರ್ಸ್ ಚಿಕ್ಕದಾಗ ಅಂದ್ರೆ ಸ್ವಲ್ಪ ಸೈಜ್ ಚಿಕ್ಕದಾಗಿರೋ ಬಿಲ್ಡಿಂಗ್ಸ್ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು. ಈ ಚಿಕ್ಕದಲ್ವಾ ಇದು? ಚಿಕ್ಕದು ತುಂಬಾ ಚೆನ್ನಾಗಿದೆ. ಇದೊಂಥರ ಕರ್ವಿ ಡಿಸೈನ್ ಕೂಡ ಕೊಟ್ಟಿದೆ. ಇದರಲ್ಲಿ ಟೂ ಕಲರ್ಸ್ ಇದೆ ಸರ್. ಇದು ರೋಸ್ ಗೋಲ್ಡ್ ಅಂತ ಹೇಳ್ತಾರೆ, ಒಂದು ರೋಸ್ ಗೋಲ್ಡ್ ಕಲರ್ ಇದೆ, ಪ್ಲಸ್ ಇನ್ನೊಂದು ನಾರ್ಮಲ್ ಗೋಲ್ಡ್ ಕಲರ್. ಸರಿ 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 ಸರಿ. ಹಾಗೆ ಮುಂದೆ ಬಂದ್ಬಿಡೋಣ ಸರ್. ಇದು ಲಿವಿಂಗ್ ರೂಮ್. ಸೊ ಸಪೋಸ್ ಲಿವಿಂಗ್ ರೂಮ್ ಅಲ್ಲಿ ಯಾರೋ ಕಸ್ಟಮರ್ ಯಾವ ತರ ಹಾಕೋಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರೀಸನ್. ಓಕೆ ಓಕೆ ಓಕೆ. ಇದು ಬಂದು ನಮ್ಮ ಕಲರ್ಸ್ ಸರ್. ಇದು ಇವೆಲ್ಲ ನಿಮ್ಮ ಕಲರ್ಸ್ ಅಲ್ಲ ಸರ್? ಇದೆಲ್ಲ ನಮ್ಮ ಕಲರ್ಸ್ ಸರ್. ಬೇರೆ ಬೇರೆ ಕಲರ್ಸ್ ಗಳೆಲ್ಲ ಬೇರೆ ಬೇರೆ ಕಲರ್ಸ್ ಎಲ್ಲ ಡೆಮೋ ಆಗಿ ಡಿಸ್ಪ್ಲೇಗೆ ಹಾಕಿದೀವಿ. ನಿಮ್ದು ಇಲ್ಲಿ ಲಿವಿಂಗ್ ರೂಮ್ ಅಲ್ಲೇ ಆಲ್ಮೋಸ್ಟ್ ಎಲ್ಲ ನೋಡ್ಬಿಡ್ಬೋದು, ಯಾವ ಕಲರ್ ಇದೆ, ಯಾವ ಪ್ಯಾಟರ್ನ್ ಇದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಮಂತ್ ನಮ್ಗೆ ಗಮ್ಮಿಂಗ್ ಸರ್. ಇದು ನಾವು ಶೀಟ್ಗೆ ಯಾವ್ದು ಇನ್ಸ್ಟಾಲ್ ಮಾಡಿ ಯಾವ ಗಮ್ ಯೂಸ್ ಮಾಡ್ತೀವಲ್ವಾ? ಈಗ ಮನೆ ಯೂಸ್ ಮಾಡಿದ್ರು. ಇಂಜಿನಿಯರ್ಸ್ ಬಾಂಡ್ ಅಲ್ವಾ ಇದೆ? ಆಕ್ಚುಲಿ ಬಿಲ್ಡರ್ಸ್ ಬಾಂಡ್ ಅಂತ. ಬಿಲ್ಡರ್ಸ್ ಬಾಂಡ್ ಅಂತ ಇದು ಸರ್. ಇದು ಬಂದು ನಮ್ದು ಫುಲ್ ಶೀಟ್ ಈ ತರ ಬರುತ್ತೆ ಸರ್. ಏನ್ ಸೈಜ್ ಇದೆ ಇದು ಸರ್? 8x4 ಸ್ಟ್ಯಾಂಡರ್ಡ್ ಸೈಜ್. ಓಕೆ ಓಕೆ ಓಕೆ. ಸೊ ನೀವು ಯಾವ್ದೇ ನಮ್ಮ ಹತ್ರ ಯಾವ್ದೇ ಮೆಟೀರಿಯಲ್ ಎಲ್ಲ ತಗೊಳ್ಳಿ, ನೀವು 1.2 mm ಇದಲ್ವಾ, 1.2 mm ಯಾವ ಶೀಟ್ ತಗೊಂಡ್ರೆ ನಿಮ್ಗೆ ಸೇಮ್ ಮೆಜರ್ಮೆಂಟ್ ಅಲ್ಲೇ ಬರುತ್ತೆ ಸರ್. ಸೇಮ್ ಮೆಜರ್ಮೆಂಟ್, ಸೇಮ್ ಡೈಮೆನ್ಷನ್ಸ್ ಅಲ್ಲೇ ಬರುತ್ತೆ, ಡೈಮೆನ್ಷನ್ ಅಲ್ಲಿ ಬರುತ್ತೆ. ಸೊ ಈ ಕಡೆನೂ ಒಂದು ವಾಲ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಸರ್, ಇದು ಸಪೋಸ್ ಬೆಡ್ರೂಮ್ ಆರು ಬೆಡ್ರೂಮ್ ಅಲ್ಲಿ ಆಗ್ತಾರಲ್ವಾ, ಬೆಡ್ರೂಮ್ ಒಳಗೆ ಆಗ್ತಾ ಯಾವ ತರ ಬರುತ್ತೆ ಒಂದು ಎಕ್ಸಾಂಪಲ್ ತೋರಿಸಿದೆ. ಎಕ್ಸಾಂಪಲ್ಗೋಸ್ಕರ ಈ ವಾಲ್ ಅನ್ನು ಮಾಡಿರೋದು. ನಮ್ಮ ಬ್ಲೀಡಿಂಗ್ಸ್ ಬಂದಿದೆ ಸರ್ ನಮ್ಮ. ಹೌದು. ಸೊ 3 inch ಬ್ಲೀಡಿಂಗ್ ಇದೆ. ಇದು 3 inch ಬ್ಲೀಡಿಂಗ್ ದೊಡ್ಡದು ಅಲ್ವಾ ಇದು? 3 inch ಬ್ಲೀಡಿಂಗ್ ಸರ್. ಓಕೆ. ಇದು ಯಾವ ಮೆಟೀರಿಯಲ್ ಇಂದ ಮಾಡಿರೋದು ಸರ್? ಯು ಪಿ ವಿ ಸಿ ಬಿಟ್ಟು ಸೇಮ್ ಇದ್ರದೇನ ಮೆಟೀರಿಯಲ್? ಅದೇ ಮೆಟೀರಿಯಲ್ ಸರ್, ಸೇಮ್ ಅದೇ ಕಾಟ್ರೆ ಕೊಟ್ಟಿರೋದು. ಇದ್ರಲ್ಲಿ ಯಾವ್ದು ಎಷ್ಟು ಟೈಪ್ ಸಿಗುತ್ತೆ ಸರ್? ಇದು 3 ಕಲರ್ಸ್ ಇದೆ ನಮ್ಮ ಹತ್ರ. ಓಕೆ. ಇದರಲ್ಲಿ ಒಂದು 2 inch ಬಿಲ್ಡಿಂಗ್ ಇದೆ, ಒಂದು 3 inch ಬಿಲ್ಡಿಂಗ್ ಇದೆ. ಓಕೆ. ನಮ್ಮ ಹತ್ರ 3 ಕಲರ್ಸ್ ಇದೆ. ಇದು 3 inch ಬಿಲ್ಡಿಂಗ್, ಮೇಲ್ಗಡೆ 2 inch ಹಾಕಿದೀರ? ಮೇಲ್ಗಡೆ 2 inch ಬಿಲ್ಡಿಂಗ್ ಇದೆ. 2 inch ಬಿಲ್ಡಿಂಗ್ ಹಾಕಿ ಫುಲ್ ಶೀಟ್ ನ ಒಂದು ಸೀಲಿಂಗ್ ಹೈಟ್ ಹಾಕ್ತಿರಲ್ವಾ? ಸೊ ಮೇಲೆ ಸೀಲಿಂಗ್ ಅಲ್ಲಿ 1.5 mm ಗ್ಯಾಪ್ ಬಂತು ಅನ್ಕೊಳ್ಳಿ, ಅಸಹ್ಯ ಕಾಣಿಸುತ್ತೆ. ಓಕೆ. ಆಗ ನಾವು ಇದನ್ನ ಯೂಸ್ ಮಾಡ್ಕೊಂಡು ನಾವು ಕವರ್ ಮಾಡ್ಕೋಬಹುದು. ಕವರ್ ಮಾಡ್ಕೊಬಹುದು ಅಲ್ವಾ? ಓಕೆ. ಈ ಗೋಲ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಮತ್ತೆ ಬಿಲ್ಡಿಂಗ್ ಇದೆ ಅಲ್ವಾ, ಇದು ಗೋಲ್ಡ್ ಬಿಲ್ಡಿಂಗ್ ಅಂತ ಇದು. ತೋರಿಸಿ ಇದು ತೋರಿಸಿ. ಇದು ಒಂದು ರೋಸ್ ಗೋಲ್ಡ್ ಇದೆ ಅಲ್ವಾ? ಓಕೆ. ರೋಸ್ ಗೋಲ್ಡ್ ಹಾಕಿದೀನಿ ಈ ಕಡೆ, ಆ ಕಡೆ. ಇದು ಬಂದು ಗೋಲ್ಡ್ ಬಿಲ್ಡಿಂಗ್ ಸರ್. ಇದು ರೋಸ್ ಗೋಲ್ಡ್ ಅಲ್ವಾ? ಓಕೆ. ಇದು ಬಂದು ಗೋಲ್ಡ್ ಬಿಲ್ಡಿಂಗ್. ಇದು ಗೋಲ್ಡ್ ಬಿಲ್ಡಿಂಗ್. ಇದು ತುಂಬಾ ಚೆನ್ನಾಗಿದೆ ಸರ್. ಬಿಲ್ಡಿಂಗ್ಸ್ ಅವೈಲೇಬಲ್ ಇದೆ. ಓ, ಈ ತರ ಸ್ಕ್ವೇರ್ ಆಗಿ ಬರುತ್ತೆ ಅಲ್ವಾ ಇದು? ಪಟ್ಟಿ ತರ. ಹೌದು. ಓಪ ಸರ್, ಹಾಗೆ ನಿಮ್ದು ಒಳಗಡೆ ಆಫೀಸಲ್ಲೂ ಮಾಡಿಬಿಟ್ಟಿದ್ದೀರಾ, ನೋಡ್ಬಿಡೋಣ ಒಳಗಡೆನೂ ಕೂಡ. ಬನ್ನಿ ಸರ್. ಸರ್, ಇಲ್ಲಿ ಎಲ್ಲೆಲ್ಲಿ ಮಾಡಿದ್ರೆ, ಯಾವ್ಯಾವ ತರ ಆರ್ಗನೈಸ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬಂದು ನಮ್ದು ಕಲರ್ಸ್ ಸರ್. ಓಕೆ. ನಮ್ದು 3 mm ಥಿಕ್ನೆಸ್ ಶೀಟ್ ಅಲ್ಲಿ ಏನು ಕಲರ್ಸ್ ಇದೆ ಅಲ್ವಾ? ಓಕೆ. 21 ಕಲರ್ಸ್ ನಮ್ಮ ಪ್ರೆಸೆಂಟ್ ಕಂಪನಿ. ಅದು ಏನೇನು ಹೇಳ್ತಾರೆ ಹಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದ್ಬಿಡಿ ಸರ್. ಇದು ಪರ್ಲ್ ವೈಟ್ ಇದೆ. ಓಕೆ. ಇದು ಮಡ್ ಮಿಲ್ಕ್ ಇವೆ. ಓಕೆ. ಇದು ಗ್ರೀನ್ ಇದೆ. ಗ್ರೀನ್. ಇದು ಕ್ಲೌಡ್ ಬ್ರೌನ್ ಅಂತ ಇದೆ. ಕ್ಲೌಡ್ ಬ್ರೌನ್. ಇದು ಬಂದು ವರ್ಷನ್ ಬ್ಲೂ ಇದೆ. ಓಕೆ. ಇದು ಪರ್ಲ್ ವೈಟ್. ಮತ್ತೆ ಇದು ವೈನ್ ಪಿಂಕ್ ಸರ್. ಇದು ವೈನ್ ಪಿಂಕ್. ವೈನ್ ಪಿಂಕ್ ಇದೆ. ಓಕೆ. ಇದು ಮೌಂಟೈನ್ ಬ್ರೌನ್ ಟೈಪ್ ಬರುತ್ತೆ. ಇದು ಬಂದು ನಮ್ಗೆ ಡೈಮಂಡ್ ಕಲರ್ ಬರುತ್ತೆ. ಡೈಮಂಡ್ ಹೊರಗಡೆ
ಹಾಗೆ ಕಾರ್ನರ್ ಅಲ್ಲಿ ಏನ್ ಮಾಡಿದ್ರು, ಬೀಡಿಂಗ್ ಹಾಕ್ಬಿಟ್ಟಿದ್ರೆ ಇಲ್ಲಿ ಡಿಫ್ರೆಂಟ್ ಕಲರ್ ಬೀಡಿಂಗ್ ಹಾಕ್ಬಿಟ್ಟಿದ್ರಲ್ವಾ. ಮೂರ್ ಕಲರ್ಸ್ ಇದೆ, ಒಂದು ಬ್ಲಾಕ್, ಬ್ರೌನ್ ಮತ್ತೆ ವೈಟ್ ಇದೆ. ಸೊ ನಾವು ಫಾರ್ ಎಕ್ಸಾಂಪಲ್ ವೈಟ್ ಯೂಸ್ ಮಾಡಿದೀವಿ. ಇದಕ್ಕೆ ಏನಕ್ಕಂದ್ರೆ ಸಪೋಸ್ ಕಸ್ಟಮರ್ಸ್ ಯಾರಾದ್ರೂ ಅವರು ಮನೆಯಲ್ಲಿ ಸೊ ಪ್ಲೈನ್ ಕಲರ್ ಹಾಕ್ಬಿಟ್ಟು ಮನೆಯಲ್ಲಿ ಸೆಂಟರ್ ಫೋಟೋ ಫ್ರೇಮ್ ಏನಾದ್ರು ಮಾಡ್ಬೇಕಂತಾರಲ್ವಾ, ಸಪೋಸ್ ಯಾರಾದ್ರೂ ಬುದ್ಧ ಯೂನಿಟೇ ಮಾಡ್ತಾರೆ ಅನ್ಕೊಳ್ಳಿ, ಸೆಂಟರ್ ಅಲ್ಲಿ ಜಸ್ಟ್ ಒಂದು ಇದ್ರಲ್ಲಿ ಫ್ರೇಮ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮಧ್ಯದಲ್ಲಿ ಹಾಕಿರೋದು ಇದು ಫಾರ್ಮ್ ಶೀಟ್, ಇದು ನಮ್ದೇ ಮೆಟೀರಿಯಲ್. ಫಾರ್ಮ್ ಶೀಟ್ ಇದು ಬಂದು ನಿಮಗೆ 2.5x2.5 ಬರುತ್ತೆ. ಇದ್ರಲ್ಲಿ 16 ಕಲರ್ಸ್ ಇದೆ. ಇದ್ರಲ್ಲಿ 16 ಕಲರ್ಸ್ ಇದೆಯಾ? ಇದಕ್ಕೂ ನಿಮ್ಗೆ ಪ್ಲಾಸ್ಟಿಂಗ್ ಬೇಕಾಗಿಲ್ಲ ಸರ್. ಪ್ಲಾಸ್ಟಿಂಗ್ ಆದ್ರೆ ಡೈರೆಕ್ಟ್ ನಾವು ಗೋಡೆಗೆ ಅಂಟಿಸಬಹುದು, ಗೋಡೆಗೆ ಅಂಟಿಸಬಹುದು, ಅವಶ್ಯಕತೆ ಇರೋದಿಲ್ಲ. ಸೂಪರ್ ಸರ್. ಇದು ಅದೇ ಹಾಗೆ ನಾವು ಇಲ್ಲಿ ನೋಡಿ ದೇವ್ರ ಮನೆ ಟೈಪ್ ಮಾಡಿದೀವಿ, ಪೂಜಾ ಇದ್ ಮಾಡ್ಬೋದು, ಪೂಜಾನ ಟೈಪ್ ಮಾಡಿದೀವಿ, ಹಿಂಗ್ ಮಾಡ್ಬೋದು ಅಂತ ಮಾಡಿದೀರಾ. ಜೊತೆಲಿ ನಿಮ್ದು ಎಲ್ಲ ಇದನ್ನ ಕೂಡ ಶೋ ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಯಾವ ರೀತಿ ಶೀಟ್ಸ್ ಬರುತ್ತೆ ಪ್ರತಿಯೊಂದನ್ನು ಕೂಡ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕಸ್ಟಮರ್ಸ್ಗೆ ನೋಡಿ ಇದು ಕೆಳಗಡೆ ನೋಡಿ ಫ್ಲೋರಿಂಗ್ ಹಾಕಿದಿರಲ್ವಾ, ನಮ್ಗೆ ಟೂ ಟೈಲ್ಸ್ ಎಲ್ಲ ಆಗಲಿ ಈ ತರ ನಮ್ಗೆ ಬರುತ್ತೆ, ಈ ತರ ಜಾಯಿಂಟ್ಸ್ ಎಲ್ಲ ಕಾಣಿಸುತ್ತೆ ಅಲ್ವಾ, ಜಾಯಿಂಟ್ಸ್ ಎಲ್ಲ ಕಾಣಿಸುತ್ತೆ. ಡೈರೆಕ್ಟ್ ಈ ತರ ಶೀಟ್ ನಾವು ಒಂದೇ ದೇವ್ರ ಮೇಲೆ ಹಾಕಿದಾಗ ಒಂದೇ ಪ್ಲೈನ್ ತರ ನಮ್ಗೆ ಕಾಣಿಸುತ್ತೆ, ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬಂದಿದೆ ಸರ್. ಇದು ಇದ್ರ ಸೈಡ್ ಬೀಡಿಂಗ್ ಇರ್ಬೋದು, ಈ ಕೌಂಟರ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ, ಮತ್ತೆ ಕಿಚನ್ ಅಲ್ಲಿ ಸಾರಿ ದೇವ್ರ ಮನೆಯಲ್ಲಿ ಸ್ಲಾಬ್ ಎಲ್ಲ ಮಾಡ್ತಾರಲ್ವಾ, ಅದಕ್ಕೂ ಈ ಕಲರ್ಸ್ ಯೂಸ್ ಮಾಡೋಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಗೋಲ್ಡ್ ಕಲರ್ ಯೂಸ್ ಮಾಡಿದೀವಿ ನಾವು, ಇಲ್ಲಿ ಗೋಲ್ಡ್ ಯೂಸ್ ಮಾಡಿದೀವಿ, ತುಂಬಾ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಸರ್ ನಮಗೆ, ತುಂಬಾ ಅಟ್ರಾಕ್ಷನ್ ಆಗಿ ಕಾಣ್ತಾ ಇದೆ. ಹಾಗೂ ಇಲ್ಲಿ ಸೈಡ್ ಎಲ್ಲ ಹಾಕಿರೋದು ಕೂಡ ಅಷ್ಟೇ ನೋಡಿ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಮತ್ತೆ ಇದೊಂದು ಲಿವಿಂಗ್ ರೂಮ್ ಇಲ್ಲ ಕಮರ್ಷಿಯಲ್ ಪ್ಲೇಸ್ ಟೈಪ್ ಮಾಡಿದೀವಿ ಸರ್, ಇಲ್ಲಿ ಈ ಗೋಡೆ ಅಲ್ವಾ, ಈ ಗೋಡೆ. ಸೊ ಕಮರ್ಷಿಯಲ್ ಅಲ್ಲಿ ಯಾವ ತರ ಮಾಡಿದ್ರೆ, ಕಮರ್ಷಿಯಲ್ ಅಲ್ಲಿ ಯಾವ ತರ ನಾವು ಮಾಡ್ತಿದಲ್ವಾ ಮಾಡಿದ್ರೆ ಯಾವ ತರ ಬರ್ತದೆ ಎಕ್ಸಾಂಪಲ್, ಇಲ್ಲಿ ಕಮರ್ಷಿಯಲ್ ತರ ನಾವು ಯೂಸ್ ಮಾಡಿ, ಇದು ಕಮರ್ಷಿಯಲ್ ತರ ಮಾಡಿರೋದು, ಕಮರ್ಷಿಯಲ್ ಮಾಡ್ಕೋಬಹುದು, ಮನೆಯಲ್ಲಿ ಮಾಡ್ಕೋಬಹುದು, ಮನೆಯಲ್ಲೂ ಮಾಡ್ಕೋಬಹುದು. ಹಾಗೆ ಈ ಕಡೆ ಬಂದ್ಬಿಡ ನಿಮ್ದು ಟೇಬಲ್ ಕೂಡ ಮಾಡ್ಬಿಟ್ಟಿದ್ದೀರಾ, ಹೇಳ್ಬಿಡಿ ಸರ್ ನಮ್ಗೆ. ಇದು ಕೌಂಟರ್ಸ್ ನಿಮ್ ಟೇಬಲ್ ಮೇಲೆ ಕೂಡ ಯೂಸ್ ಮಾಡ್ಕೋಬಹುದು ಸರ್. ಓಕೆ ಓಕೆ ಸರ್. ಇದು ಏನಂತಾರೆ, ನಾವು ಲ್ಯಾಮಿನೇಟ್ ಯೂಸ್ ಮಾಡ್ತೀವಲ್ವಾ, ಹೌದು, ಲ್ಯಾಮಿನೇಟ್ ಬದಲಿಗೆ ನಾವು ಇದನ್ನ ಶೀಟ್ ಯೂಸ್ ಮಾಡ್ಕೋಬಹುದು, ಯೂಸ್ ಮಾಡ್ಬೋದು. ಓಕೆ ಸರ್, ಈ ಕಡೆ ಬಂದ್ಬಿಡಿ ಸರ್. ಹಾಗೆ ಇಲ್ಲಿ ಸರ್ ಫಾರ್ಮ್ ಶೀಟ್ ಹೇಳಿದೆ ಅಲ್ವಾ ನಿಮ್ಗೆ, ಸಪೋಸ್ ಇಲ್ಲ ನಾನು ಬ್ಯಾಕ್ ಸೈಡ್ ಹಾಕಿದೀನಿ ನೋಡಿ, ನಿಮ್ಗೆ ಈ ತರ ಕಾಟ್ ಬ್ಯಾಕ್ ಸೈಡ್ ಎಲ್ಲ ಮಾಡಿದಾಗ ಸೊ ಈ ಕ್ಲಾತ್ ಇಂದು ಮತ್ತೆ ಎಲ್ಲ ಇದು ಮಾಡ್ಸಕ್ ಹೋಗ್ತಾರೆ, ಕುಷನ್ ಟೈಪ್ ಮಾಡ್ಸಕ್ ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ. ಕರೆಕ್ಟ್. ಇದು ನಿಮ್ಗೆ ಲೋ ಇನ್ವೆಸ್ಟ್ಮೆಂಟ್, ಒಂದು 5 years ಲೈಫ್ ಬರುತ್ತೆ. ಇದು ನಿಮ್ಗೆ ವಾಟರ್ ಪ್ರೂಫ್ ಇದೆ, ನೀವು ಯಾವಾಗ ಬೇಕಾದಾಗ ಬಟ್ಟೆ ಹಾಕಿ ಒರೆಸ್ಕೋಬಹುದು ಸರ್. ವಾಟರ್ ಪ್ರೂಫ್ ಸರ್, ವಾಟರ್ ಪ್ರೂಫ್ ಇದೆ, ಏನು ತೊಂದರೆ ಇಲ್ಲ, ತೊಳ್ಕೋಬಹುದು, ವಾಶ್ ಮಾಡಿ, ವಾಶ್ ಹಚ್ಚೋದೇ ಸರ್ ಅದನ್ನ ಸರ್. ಅದ್ರಲ್ಲಿ ನಿಮ್ಗೆ ವಿತ್ ಗಮ್ಮಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ನಮ್ದು ಫುಲ್ ಶೀಟ್ ಬರುತ್ತೆ ಸರ್. ಇದು ಇದು ಶೀಟ್ ಬಂದಾಗ ಏನ್ ಸೈಜ್ ಸರ್? ಇದು ಸರ್ 2.5x2.5 ಬರುತ್ತೆ, 2.5x2.5 ಎಲ್ಲ ಶೀಟು ಸೇಮ್ ಬರುತ್ತಾ ಸರ್? ಇದರಲ್ಲಿ ಫಾರ್ಮ್ ಶೀಟ್ ಏನಿದೆಯಲ್ವಾ, ನಿಮ್ಗೆ 16 colors ಕಂಪ್ನಿ ಕಡೆ ಬಿಟ್ಟಿದ್ದಾರೆ. 16 colors ನಿಮ್ಗೆ 2.5x2.5 ಹೇಳಿ ತೋರಿಸಿ, ಇದೆಲ್ಲ ಇತ್ತು ಗಮ್ಮಿಂಗ್ ಬರುತ್ತೆ. ಓಕೆ, ಸೊ ಗಮ್ಮಿಂಗ್ ಬಂದಾಗ ಲೇಬರ್ ಅವಶ್ಯಕತೆ ಇಲ್ಲ ಸರ್. ಓಕೆ, ಡೈರೆಕ್ಟ್ ಆಗಿ ಹಾಕ್ಬೋದಲ್ವಾ, ಇದು ಸೆಲ್ಫ್ ಅಡೆಸಿವ್, ನಾವೇ ಮಾಡ್ಕೊಬಹುದಲ್ವಾ ಇದನ್ನ? ಸೂಪರ್ ಸರ್. ಇದೆ ನೀವು ಬೇಕಾದ್ರೆ ಮಾತ್ರ ಮೆಟೀರಿಯಲ್ ತಗೊಂಡೋಗ್ಬಿಟ್ಟು ನೀವು ಜಸ್ಟ್ ಕೂಡ ಇಲ್ಲಿ ಅಂಟಿಸ್ಕೋಬಹುದು, ಅಂಟಿಸ್ಕೋಬಹುದು. ನೀವೇ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಸೂಪರ್. ರೂಪ್ಗೂ ಆಗ್ಬಿಟ್ಟಿದೆ, ರೂಪ್ ಹಾಕಿದೀವಿ ಸರ್. ರೂಪ್ಗೆ ಆಗ್ಬೋದಾ ಸರ್ ಇದನ್ನ? ಸರ್ POP ಬದಲಿಗೆ ಯೂಸ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ಹತ್ರ ಬಿಡಿಂಗ್ಸ್ ಹೇಳಿದ್ರು ನೋಡಿ ಸರ್, ಬಿಡಿಂಗ್ಸ್ ಸ್ಟೆಪ್, ಬಿಡಿಂಗ್ಸ್ ನಮ್ಮ ಬಿಡಿಂಗ್ಸ್. ಹೋ ಕರೆಕ್ಟ್ ಸರ್. ಇದು ಇದೆಲ್ಲ 3 inch ಬಿಡಿಂಗ್ಸ್ ಅಲ್ವಾ? ಇದು 3 inch ಸರ್, ಬ್ರೌನ್ ಇದೆ, ವೈಟ್ ಇದೆ, ಬ್ಲಾಕ್ ಇದೆ, ಬ್ಲಾಕ್ ಇದೆ, ಅದರಲ್ಲಿ 2 inch ಬಿಲ್ಡಿಂಗ್ ಇದೆ, 2 inch ಇದೆ. ಮತ್ತೆ ಕಾರ್ನರ್ ಬಿಡಿಂಗ್ಸ್ ಎಲ್ಲ ಇಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದೀರಾ ಕಂಪ್ಲೀಟ್ ಆಗಿ. ವೀಕ್ಷಕರೆ ನಿಮ್ಗೆ ತೋರಿಸ್ತಾ ಇದೀವಿ ಯಾವ್ಯಾವ ರೀತಿ ಬೀಡಿಂಗ್ ಸಿಗುತ್ತೆ ಎಲ್ಲದೂ ಕೂಡ ಮಾಡಿದ್ದೀರಾ ಸರ್. ಇವಾಗ ಈ ಏನು ಫೋಮ್ ಶೀಟ್ ಇದೆ, ಹೌದು, ಇದರಲ್ಲಿ ಇನ್ನು ಯಾವ್ಯಾವ ರೀತಿ ಸಿಗುತ್ತೆ ಅಂತ ಸ್ವಲ್ಪ ನಮ್ಗೆ ತೋರಿಸಕ್ಕಾಗತ್ತಾ? ಬನ್ನಿ ಸರ್, ತೋರಿಸಿ ತೋರಿಸಿ ಸರ್. ಸರ್ ನಿಮಗೆ 16 colors ಹೇಳಿದೆ ಅಲ್ವಾ? ಓಕೆ, ಎಲ್ಲ ಕಲರ್ ಡೌನ್ ಮಾಡಿದೆ ನೋಡಿ. ಓಕೆ ಓಕೆ ಓಕೆ, ಇದು ಕಲರ್ ಹೇಳ್ತಾ ಹೋಗಿ. ಇದು ಬ್ರೌನು, ವೈಟು ಸರ್, ಬ್ರೌನ್ ಇದೆ, ವೈಟ್ ಇದೆ, ಬಂದು ನಿಮಗೆ ಲೈಕ್ ನ್ಯಾಚುರಲ್ ಸ್ಟೋನ್ ಆಗ್ತಾರೆ, ನ್ಯಾಚುರಲ್ ಸ್ಟೋನ್ ತರ ಸ್ಟೋನ್ ಟೈಪ್ ಬರುತ್ತೆ. ಓಕೆ, ಇದು ಅಷ್ಟೇ ನಿಮಗೆ ಫ್ಲವರ್ ಟೈಪ್ ಬರುತ್ತೆ, ಫ್ಲವರ್ ಟೈಪ್. ಇದು ಸಿಲಿಕನ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಅದ್ರಲ್ಲಿ ಬ್ಲೂ ಕಲರ್ ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿದೆ. ಇದು ಒಂಥರ ಈ ನಮ್ಮ ಲೆದರ್ ತರ, ಲೆದರ್ ತರ. ಸೊ ಅದನ್ನ ಹೇಳ್ತಲ್ವ, ಕಾಟ್ ಬ್ಯಾಕ್ ಸೈಡ್ ನಾವು ಹಾಕೊಂಡ್ಬಿಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದು ಇದು ಅಷ್ಟೇ ನೋಡಿ, ನಮ್ಗೆ ಒಂಥರ ನ್ಯಾಚುರಲ್ ಫೀಲಿಂಗ್ ಕೊಡುತ್ತೆ, ವೈಟ್ ಇದೆ ಅಲ್ವಾ, ಚೆನ್ನಾಗಿದೆ ನೋಡಿ, ನ್ಯಾಚುರಲ್ ಫೀಲಿಂಗ್, ಕಲ್ ತರ ಕಾಣಿಸ್ತಾ ಇದೆ, ಸ್ಟೋನ್ ಫಿನಿಶ್ ಅಲ್ವಾ, ಸ್ಟೋನ್ ಫಿನಿಶ್ ತುಂಬಾ ಚೆನ್ನಾಗಿದೆ ಸರ್. ಇದು ಅಷ್ಟೇ, ನಮ್ಮ ಸ್ಟೋನ್ ತರನೇ ಕಾಣಿಸುತ್ತೆ, ಸ್ಟೋನ್ ತರನೇ ಕಾಣ್ತಾ ಇದೆ ಸರ್. ಇದು ಒಳಗಡೆ ಸ್ಟೋನ್ಸ್ ಎಲ್ಲ ಹಾಕ್ತಾರಲ್ವಾ, ಹೌದು, ಇದು ಶೀಟ್ನ ಯೂಸ್ ಮಾಡ್ಕೋಬಹುದು. ಸೊ ಇದು ಕೂಡ ಬ್ರಿಕ್ಸ್ ಟೈಪ್ ಇದೆ ನೋಡಿ ಸರ್, ಲಾಸ್ಟ್ ಅಲ್ಲಿ ಬ್ರಿಕ್ಸ್ ಟೈಪ್ ಹಾಕಿದ್ದೀರಾ? ಹೌದು. ಓ, ನಿಮ್ಮ ಇಡೀ ಮೇಲ್ ರೂಪ್ ಫುಲ್ ಆಗ್ಬಿಡಿದ್ರಿ ಸರ್. ಇದು ಸರ್ ಈ ತರ ರೂಪ್ಗೆ ನಾವೇ ಹಾಕೊಂಡ್ಬಿಡ್ಬೋದು, ಹಚ್ಬಿಡ್ಬೋದು, ನೀವೇ ಹಾಕೋಬಹುದು ಸರ್. ಅದು ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಜಸ್ಟ್ ನಿಮ್ಗೆ ವೈಟ್ ಲೆಸ್ ಇರುತ್ತೆ, ವೈಟೇ ಬರಲ್ಲ ಸರ್. ಓಕೆ, ಇಲ್ಲಿ ಒಂದು 8mm ಥಿಕ್ನೆಸ್ ಬರುತ್ತೆ. ಸರಿ ಸರಿ. ಜಸ್ಟ್ ರ್ಯಾಪರ್ ತೆಗೆದು ಗೋಡೆಗೆ ಅಂಟಿಸ್ಬಿಡ್ತಾರೆ, ಅಂಟಿಸ್ಬಿಡ್ಬೋದು.
ಎಲ್ಲ ಕಲರ್ ಪ್ಯಾಟರ್ನ್ ಅನ್ನ ತೋರಿಸಿ, ನಿಮಗೆ ಸ್ಪಾರ್ಕಲ್ ಫಿನಿಶ್ ಅಂತ ಕರೀತಾರೆ. ಓಕೆ, ಸೊ ನಿಮ್ಗೆ ಲೈಟ್ ಬಿದ್ದಷ್ಟು ರಿಫ್ಲೆಕ್ಟ್ ಆಗುತ್ತೆ ಸರ್, ಕಾಣಿಸ್ತಾ ಇದೆ ಸರ್ ನಮಗೆ. ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದೇನಂದ್ರೆ ನಿಮ್ ಕರೆಕ್ಟ್ ಕೆಲಸ ಮಾಡಿ ಆಫ್ಟರ್ ಫಿನಿಶಿಂಗ್ ಆದ್ಮೇಲೆ ಈ ನಾರ್ಮಲ್ ಮೆಟಾಲಿಕ್ ಪೇಂಟ್ ಮಾಡ್ತಿರಲ್ವ ನಾವು, ಕಾರ್ಗೆಲ್ಲ ಪೇಂಟ್ ಮಾಡಿದಿರಲ್ವಾ, ಸೊ ನಿಮ್ ಕಿಚನ್ ಆಗ್ಲಿ, ಬೆಡ್ರೂಮ್ ಆಗ್ಲಿ, ವಾರ್ಡ್ರೋಬ್ಸ್ ಆಗ್ಲಿ, ಸೇಮ್ ನೀವು ಯಾವ ತರ ಪೇಂಟ್ ಮಾಡಿದಿರಲ್ವಾ ಪೇಂಟ್ ತರ ಕಾಣಿಸುತ್ತೆ ಸರ್ ನಿಮ್ಗೆ. ವಾವ್, ತುಂಬಾ ಚೆನ್ನಾಗಿದೆ ಸರ್. ಇದು ಎಷ್ಟು ಕಲರ್ ಅವೈಲೇಬಲ್ ಇದೆ ಸರ್? ಇದ್ರಲ್ಲಿ 10 ಕಲರ್ಸ್ ಇದೆ. 10 ಕಲರ್ಸ್ ಇದೆ? ಸೊ 10 ಕಲರ್ಸ್ ಸಹ ನಮ್ದು ಸ್ಪಾರ್ಕಲ್ ಫಿನಿಶ್ ಕಲರ್. ಸ್ಪಾರ್ಕಲ್ ಫಿನಿಶ್ ಬರುತ್ತೆ. ಎಲ್ಲ ಓಪನ್ ಮಾಡಿ ಸರ್, ಅದು ನಾವು ಹಂಗೆ ಒಂದ್ಸರ್ತಿ ತೋರಿಸ್ಬಿಡೋಣ ಎಲ್ಲ ವೀಕ್ಷಕರಿಗೆ. ವೈಟ್ ಇದೆ, ರೆಡ್ ಇದೆ, ರೆಡ್ ಆಯ್ತು, ಆ ಕಡೆದೆಲ್ಲ ತೋರಿಸಿ ನೋಡಾಯ್ತು. ಇದು ವೈಟ್ ಕಲರ್ ಇದೆ, ಇದು ನೋಡಿ ಬ್ಲಾಕ್ ಮತ್ತೆ ಬ್ರೌನ್ ಮಿಕ್ಸ್ಡ್ ಇದೆ. ಓ, ಇದು ಬ್ಲಾಕ್ ಮತ್ತೆ ಬ್ರೌನ್, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್ ಕಿಚನ್ ಗೆ. ಗ್ರೇ ತುಂಬಾ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಇದು ಬಂದು ಬ್ಲೂ ಕಲರ್ ವಿತ್ ಸ್ಪಾರ್ಕಲ್ ಫಿನಿಶ್ ಅಲ್ವಾ? ಹೌದು ಹೌದು. ತೋರಿಸಿ ಆ ಕಡೆ ಯಾವ ಕಲರ್ ಇದೆ? ಇದು ಗ್ರೀನ್ ಇದೆ. ಇದು ಗ್ರೀನ್ ಇದೆ. ಓಕೆ, ನೆಕ್ಸ್ಟ್ ಪಿಂಕ್ ಕಲರ್ ಇದೆ. ಪಿಂಕ್ ಇದೆ, ಹೌದು. ನೆಕ್ಸ್ಟ್ ಎಲ್ಲೋ ಇದೆ, ಎಲ್ಲೋ ಕಲರ್ ಇದೆ. ಸೊ ಬೆಡ್ರೂಮ್ಸ್ ಕಲರ್ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ ಸರ್. ಇದು ಕ್ರೀಮ್ ಕಲರ್ ಬರುತ್ತೆ. ಓ, ಕ್ರೀಮ್ ಕಲರ್ ತುಂಬಾ ಚೆನ್ನಾಗಿ ಕ್ಲಾಸಿ ಆಗಿದೆ ಸರ್. ಇದು ಯಾರಿಗಾದ್ರೂ ಕ್ರೀಮ್ ಕಲರ್ ಇಷ್ಟ ಆಗೋರಿಗೆ ಸೇಮ್ ಫೀಚರ್ಸ್ ಬರುತ್ತೆ ಸರ್. ಓಕೆ, ಈಗ 3M thickness ಏನ್ ಫೀಚರ್ಸ್ ಹೇಳಿದೆ ಅಲ್ವಾ, ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಫೈರ್ ರೆಸಿಸ್ಟೆನ್ಸ್ ಎಲ್ಲ ಹೇಳಿದೆ ಅಲ್ವಾ, ಸೇಮ್ ಫೀಚರ್ಸ್ ಇದಕ್ಕೂ ಬರುತ್ತೆ ಸರ್. ಎಲ್ಲದೂ ಬರುತ್ತೆ. ಬಟ್ ಅದ್ರ ಇದಕ್ಕೆ ಪ್ರೈಸ್ ರೀಸನಬಲ್ ಆಗಿರುತ್ತೆ ಸರ್. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಸರ್? ಸರ್ ಕಿಚನ್ ಪರ್ಪಸ್ ಯೂಸ್ ಮಾಡಿಸಬಹುದು. ಕಿಚನ್ ಪ್ಲೇವುಡ್ ಮೇಲೆ ಲ್ಯಾಮಿನೇಟ್ ಹಾಕ್ತಾರಲ್ವಾ, ಲ್ಯಾಮಿನೇಟ್ ಬದಲು ಯೂಸ್ ಮಾಡಬಹುದು. ಲ್ಯಾಮಿನೇಟ್ ಬದಲು ಯೂಸ್ ಮಾಡೋದು, ಲ್ಯಾಮಿನೇಟ್ ಬದಲು ಯೂಸ್ ಮಾಡಬಹುದು. ಮತ್ತೆ ಕಿಚನ್ಸ್ ಅಲ್ಲಿ, ಬೆಡ್ರೂಮ್ಸ್ ಅಲ್ಲಿ, ಟಿವಿ ಯೂನಿಟ್ ಅಲ್ಲಿ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಸೂಪರ್. ಇನ್ನೊಂದು ಏನಂದ್ರೆ ಇದು 100,000 ಕಂಪೇರಿಸ್ಡ್ ಅಂತ ಹೇಳಿದಲ್ವಾ, ಸೊ 100,000 ಸ್ಟಾರ್ಟಿಂಗ್ ಮಾರ್ಕೆಟ್ ಪ್ರೈಸ್ ನಿಮಗೆ 3,200 ರೂಪಾಯಿ, 3,200 ರೂಪಾಯಿ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಆಗಿದೆ. ಓಕೆ, ಸೊ ನಮ್ಮ ಹತ್ರ ಒಂದು ತುಂಬಾ ಕಡಿಮೆ ಸಿಗುತ್ತೆ ಸರ್. ಕಮ್ಮಿಗೆ ಸಿಗುತ್ತೆ ಸರ್? ನಮ್ದು ಮಾರ್ಬಲ್ ಶೀಟ್ ಹೇಳ್ದಲ್ವಾ, ಅದಕ್ಕಿಂತ ಕಡಿಮೆ ಸಿಗುತ್ತೆ ಸರ್. ಸೂಪರ್ ಸರ್. ಇದು ನಾರ್ಮಲ್ ಏನ್ ನೀವು ಲ್ಯಾಮಿನೇಟ್ ಶೀಟ್ ಹಾಕ್ತಿರಲ್ವಾ, ಅದೇ ಪ್ರೈಸ್ ಅಲ್ಲಿ ಈ ಶೀಟ್ ಸಿಗುತ್ತೆ ಸರ್. ಸೂಪರ್, ಕಾಮನ್ ಇದರಲ್ಲಿ. ಹೌದು ಹೌದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ನಮ್ಮ ಹತ್ತು ಕಲರ್ ಹೇಳ್ದೆ ಅಲ್ವಾ, ಅದನ್ನ ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಮೆಟೀರಿಯಲ್ ತಗೋಬೇಕು ಅಂದ್ರೆ, ಸೊ ಲೈಟ್ ಕಲರ್ ಒಂದು ಪ್ರೈಸ್ ಇರುತ್ತೆ, ಡಾರ್ಕ್ ಕಲರ್ ಒಂದು ಪ್ರೈಸ್ ಇರುತ್ತೆ. ನಮ್ಮ ಹತ್ರ ಇಲ್ಲ ಸರ್, ನೀವು 1.2 ಮೇಲೆ ಏನೇ ಶೀಟ್ ತಗೊಳ್ಳಿ, ಅದ್ ಕಲರ್ ಯಾವುದೇ ಕಲರ್ ತಗೊಂಡು ಸೇಮ್ ಪ್ರೈಸ್ ಇರುತ್ತೆ, ಎಲ್ಲ ಒಂದೇ ಪ್ರೈಸ್, ಎಲ್ಲ ಒಂದೇ ಪ್ರೈಸ್ ಇರುತ್ತೆ. ಓಕೆ, ಅದೇ ರೀತಿ 3M thickness ಶೀಟ್ ಇದೆ ಅಲ್ವಾ, ಅದರಲ್ಲೂ ಅಷ್ಟೇ 21 ಕಲರ್ಸ್ ಅಲ್ಲಿ ಯಾವುದೇ ಶೀಟ್ ತಗೊಂಡು ಒಂದೇ ಪ್ರೈಸ್ ಇರುತ್ತೆ, ಒಂದೇ ಪ್ರೈಸ್ ಕೊಡ್ತೀವಿ, ಎಲ್ಲ ಒಂದೇ ಪ್ರೈಸ್ ಕೊಡ್ತೀವಿ. ಸೂಪರ್ ಸರ್. ಇದು ಸರ್, ಓಕೆ, ನಮ್ಮ ಆಫೀಸ್ ಅಲ್ಲಿ ನೀವೇ ನೋಡಿದ್ದೀರಾ, ನಿಮ್ ವೀಕ್ಷಕರ ಪರವಾಗಿ ನೀವೀಗ ಕಸ್ಟಮರ್ ಅನ್ಕೊಳ್ಳಿ, ನೀವು ನಮ್ಮ ಆಫೀಸ್ ನೋಡಿದ್ರೆ ಮೆಟೀರಿಯಲ್ ನೋಡಿ, ನಿಮ್ಗೆ ಏನು ಅನಿಸ್ತು ಸರ್ ನಮ್ಮ ಮೆಟೀರಿಯಲ್ ಬಗ್ಗೆ? ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಆಕ್ಚುಲಿ ಜೆನ್ಯೂನ್ ಆಗಿ ಹೇಳ್ಬೇಕು ಅಂತಂದ್ರೆ, ಇರೋ ಟೈಲ್ಸ್, ಅದ್ರದ್ದು ವೇಟು, ಟೈಲ್ಸ್ ಇರ್ಬೋದು, ಅದ್ರದ್ದು ವೇಟು, ಅದ್ರಾಗೋ ಮೆಶ್ಶು, ಅದೆಲ್ಲ ನನ್ಗೆ ಗೊತ್ತು. ಮನೆ ಕಟ್ಸ್ತಾ, ಈವನ್ ನಾನು ಮನೆ ಕಟ್ಸ್ತಾ ಇರೋದ್ರಿಂದ ನನಗೆ ಗೊತ್ತು, ಒಂದು ಗೋಡೆಗೆ ಟೈಲ್ಸ್ ಹಾಕಿದ್ರೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ತಲೆ ಬಿಸಿ ಆಗುತ್ತೆ, ಎಷ್ಟು ರಗಳೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ನೀವು ಹೇಳಿದ ರೀತಿ ಇಲ್ಲಿ ಹಾಕಿರೋದು ಇದೆಲ್ಲ ನೋಡಿದ್ರೆ, ಎಂಟೈರ್ ಶೀಟ್ ಅನ್ನು ಕುಳಿಸೋದ್ರಿಂದ ಆಕ್ಚುಲಿ ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ಯಾರಾದರೂ ಇಂಟೀರಿಯರ್ ಮಾಡ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಈ ಕೆಲವು ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ, ಸೊ ಅವ್ರಿಗೆ ಪೇಂಟ್ ಇಷ್ಟ ಆಗಲ್ಲ, ಸೊ ಅದ್ರ ಮೇಲೆ ಏನ್ ಮಾಡ್ತಾರೆ, ಡೈರೆಕ್ಟ್ ಅವ್ರು ಪ್ಲೇವುಡ್ ಹೊಡೆದು ಬಿಡ್ತಾರೆ. ನಾನೇ 2-3 ಬಿಲ್ಡಿಂಗ್ ನೋಡಿದೀನಿ, ಎಲ್ಲ ಒಂದು ಬಿಲ್ಡಿಂಗ್ ನೋಡ್ಕೊಂಡು ಬಂದೆ. ಓಕೆ, ಅದ್ರ ಮೇಲೆ ಫುಲ್ ಪ್ಲೇವುಡ್, ಅದ್ರ ಮೇಲೆ ಶೀಟ್ ಎಲ್ಲ ಹಾಕ್ತಾರೆ, ಆಗಲ್ಲ ಕಾಸ್ಟ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಕಾಸ್ಟು ನಾನು ಅದೇ ಇದಾಗುತ್ತೆ ಅದೇ ಅನ್ಕೊಂಡೆ. ಸಪೋಸ್ ಪ್ಲೇವುಡ್ ಎಷ್ಟೇ ಲೋ ಮೆಟೀರಿಯಲ್ ಕಾಸ್ಟ್ ತಗೊಬೇಕಂತ ಹೋದ್ರೂ ಸಹ ನಿಮ್ಗೆ 45 ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಸೊ ಲೇಬರ್ ಎಕ್ಸ್ಪೆನ್ಸ್ ಆಗ್ಬಿಡುತ್ತೆ. ನಾರ್ಮಲ್ ಕಾರ್ಪೆಂಟರ್ ಒಂದು ಕೆಲಸ ಮಾಡೋಕೆ 150-200 ರುಪೀಸ್ ಚಾರ್ಜ್ ಮಾಡ್ತಾರೆ ಸರ್ ನಿಮ್ಗೆ ಕಾರ್ಪೆಂಟರ್. ಸೊ ನಮ್ದ್ರೆಲ್ಲ ರೆಡ್ಯೂಸ್ ಆಗ್ಬಿಡುತ್ತೆ, ರೆಡ್ಯೂಸ್ ಆಗುತ್ತೆ. ಕಾಸ್ಟ್ ವೈಸ್ ನಿಜವಾಗ್ಲೂ ಕಮ್ಮಿ ಇದೆ ಅಂತಂದ್ರೆ ಲಾಸ್ಟ್ ನಮ್ಮ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ನೀವು ಬಿಲ್ಡಿಂಗ್ ಟೋಟಲ್ ಕಾಸ್ಟ್ 30% ಸೇವ್ ಮಾಡ್ಬೋದು ಸರ್. ಸೇವ್ ಮಾಡ್ಬೋದಾ? ನಿಜವಾಗ್ಲೂ ಕಾಸ್ಟ್ ಕಮ್ಮಿ ಇದೆ ಅಂದ್ರೆ ಡೆಫಿನೆಟ್ಲಿ ಸೂಪರ್ ಸರ್. ಇದೆ 30% ನೀವು ಸೇವ್ ಮಾಡ್ಬೋದು ಸರ್, ನಿಮ್ ಪಾಕೆಟ್ ಅಲ್ಲಿ ಇದ್ದಂಗೆ. ಪಾಕೆಟ್ ಫ್ರೆಂಡ್ಲಿ ಮೆಟೀರಿಯಲ್ ನಿಮ್ಗೆ ಡೆಫಿನೆಟ್ಲಿ. ಸೊ ಇನ್ಸ್ಟಾಲೇಷನ್ ಇರ್ಬೋದು, ಕಾಸ್ಟ್ ವೈಸು, ನೋಡೋಕ್ಕದಕ್ಕೆ ಲುಕ್, ಪ್ರತಿಯೊಂದಕ್ಕೂ ಕೂಡ ನಾನು ಇಲ್ಲಿ 100% ಸೆಟಿಸ್ಫೈಡ್ ಇದ್ದೀನಿ ಅಂತ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಸರ್, ಆಲ್ಮೋಸ್ಟ್ ನಿಮ್ದು ಆಫೀಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿ ನಮ್ಗೆ ತೋರಿಸ್ಕೊಟ್ರಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್, ಇವಾಗ ಇನ್ನೊಂದು ವಿಚಾರ ಏನಂತಂದ್ರೆ, ಈ ನಿಮ್ಮ ಏನು ಪ್ರಾಡಕ್ಟ್ ಇದೆ, ಹೌದು, ಮಾರ್ಬಲ್ ಶೀಟ್ಸ್ ಇದೆ, ಇದಕ್ಕೆ ವಾರಂಟಿ ಅಂತ ಏನಾದ್ರೂ ಬರುತ್ತೆ ಸರ್? ಸರ್, ಇದು ಬಂದು ನಿಮ್ ಕಂಪ್ನಿ ಕಡೆ 10 ಇಯರ್ಸ್ ವಾರಂಟಿ ಸಿಗುತ್ತೆ. ಸೊ ಏನು ವಾರಂಟಿ ಅಂದ್ರೆ, ಸೊ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಏನೇ ಆದ್ರೂ ನಿಮ್ಗೆ, ಸಪೋಸ್ ನಿಮ್ಗೆ ಕಲರ್ ಶೇಡ್ ಆಗೋದಾಗ್ಲಿ, ಬಬಲ್ಸ್ ಬರೋದಾಗ್ಲಿ, ಏನಾಯ್ತು ನಿಮ್ಗೆ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಸರ್. ಕಂಪ್ನಿ ಕಡೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ರಿಪ್ಲೇಸ್ಮೆಂಟ್ ವಾರಂಟಿ? ಹೌದು. ಓಕೆ, ಏನೇ ಪ್ರಾಬ್ಲಮ್? ಏನೇ ಆದ್ರೂ ನಿಮ್ಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಎಷ್ಟು ವಾರಂಟಿ ಕೊಡ್ತೀರಾ ಸರ್ ನೀವು ಆಕ್ಚುಲಿ? ಸರ್, 10 ಇಯರ್ಸ್ ವಾರಂಟಿ ನಮ್ಮ ಕಡೆ. 10 ಇಯರ್ಸ್ ವಾರಂಟಿ ಇದೆ. ಓಕೆ ಓಕೆ. ಸೊ ನಿಮಗೆ ಗ್ಯಾರಂಟಿ ಬಂದು ಲೈಫ್ ಲಾಂಗ್ ಪ್ರಾಡಕ್ಟ್ ಏನೂ ಆಗಲ್ಲ ಸರ್ ನಿಮಗೆ. ಲೈಫ್ ಟೈಮ್ ಏನು ಆಗಲ್ಲ? ಲೈಫ್ ಟೈಮ್ ಏನು ಆಗಲ್ಲ. ಒಂದು ಎಷ್ಟು ವರ್ಷ ಬರುತ್ತೆ ಅಂತ? ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಾವು 35 to 40 ಇಯರ್ಸ್ ಅಂತ ಹೇಳ್ತಾ ಇದ್ದೀರಾ?
ನಾವು ಹೆಂಗೆ ಮೇಂಟೈನ್ ಮಾಡ್ತಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗೆ ಲೈಫ್ ಲಾಂಗ್ ಪ್ರಾಡಕ್ಟ್ ಏನೂ ಆಗಲ್ಲ, ಜಸ್ಟ್ ಕಸ್ಟಮರ್ ರೆಫರೆನ್ಸ್ಗೆ 30-40 ಇಯರ್ಸ್ ಲೈಫ್ ಕೊಡ್ತಾ ಇದೀವಿ ಸರ್. ಬಟ್ ನಿಮ್ ಲೈಫ್ ಮೆಟೀರಿಯಲ್ ಅಂತ ಏನೂ ಆಗಲ್ಲ, ಏನೂ ಆಗಲ್ಲ, ಏನೂ ಆಗಲ್ಲ, 100% ಏನೂ ಆಗಲ್ಲ. ಹೌದು ಸರ್, ಈಗ ಫಾರ್ ಎಕ್ಸಾಂಪಲ್ ಯು ಪಿ ಯು ಸಿ ಪೈಪ್ ಇರುತ್ತೆ, ವಿಂಡೋಸ್ ಇರುತ್ತೆ, ಮನೆ ಇರೋ ತನಕ ಇರುತ್ತೆ, ಏನೂ ಆಗಲ್ಲ. ಪೈಪ್ ನೋಡಿದ್ರೆ ನಾವು ಮಣ್ಣಲ್ಲಾಕಿ ಮುಚ್ಚುತ್ತಾರೆ. ಹೌದು, 20-30 ವರ್ಷ ಬಿಟ್ಟು 100 ವರ್ಷ ಬಿಟ್ಟು ನೋಡಿ ಪೈಪ್ ಹಂಗೆ ಏನೂ ಆಗಲ್ಲ. ಸೊ ಜಸ್ಟ್ ಇದು ಅಷ್ಟೇ, ಸಪೋಸ್ ನಿಮ್ಗೆ ಏನೊಂದು 50 ವರ್ಷ ಆದ್ಮೇಲೆ, ಸೊ ನಿಮ್ಗೆ ಆದ್ರೆ ಒಂದು ಕಲರ್ ಶೇಡ್ ಒಂದು ಆಗ್ಬೋದು ಸರ್, ಲೈಟ್ ಆಗಿ ತುಂಬಾ ಆಗಲ್ಲ. ಸೊ 99% ಅದು ಆಗಲ್ಲ, ಬಟ್ ಒಂದ್ ಚಾನ್ಸ್ ಹೇಳೋದಕ್ಕಾಗಲ್ಲ ಸರ್. ಓಕೆ ಓಕೆ, ಸೊ ನೀವು ಹೇಳೋದು 50-60 ವರ್ಷ ಆದ್ಮೇಲೂ ಕೂಡ ಪ್ರಾಡಕ್ಟ್ ಹಂಗೆ ಇರುತ್ತೆ, ಕಲರ್ ಬೇಕಾದ್ರೆ ಒಂಚೂರು ಶೇಡ್ ಆಗ್ಬೋದು. ಆದ್ರೆ 50-60 ವರ್ಷ ಒಂದು ಪ್ರಾಡಕ್ಟ್ ಬಾಳಿಕೆ ಬರುತ್ತೆ ಅಂದ್ರೆ, ಈ ಪ್ರೈಸ್ ಬಾಳಿಕೆ ಬರುತ್ತೆ ಅಂದ್ರೆ, ಡೆಫಿನೆಟ್ಲಿ ಅದು ಒಂದು ಬೆನಿಫಿಟ್ ಅಂತ ಹೇಳ್ಬೋದಲ್ಲ ಸರ್. ಆಕ್ಚುಲಿ ಸೂಪರ್ ಸರ್. ಸರ್ ಹಂಗಾದ್ರೆ ಒಂದು ಕೆಲಸ ಮಾಡೋಣ, ಈ ಪ್ರಾಡಕ್ಟ್ ಈಗ ನೋಡಿದ್ವಿ ತುಂಬಾ ಚೆನ್ನಾಗಿದೆ, ಇವಾಗ ಒಂದ್ ವೀಕ್ಷಕರಿಗೆ ಒಂದು ಡೌಟ್ ಬರುತ್ತೆ, ಹೆಂಗ್ ಹಾಕಿದಾರಪ್ಪ, ಲೇ ಮಾಡೋದು ಯಾವ ತರ, ಡೈರೆಕ್ಟ್ ಆಗಿ ಗೋಡೆಗೆ ಹಚ್ಚಬಹುದು ಅಂತಾರೆ, ತುಂಬಾ ಚೆನ್ನಾಗಿದೆ. ಸೊ ಯಾಕೆ ನಾವು ಒಂದು ಲೈವ್ ಡೆಮೋ ನೋಡಬಾರ್ದು ಅನ್ನೋದಿರುತ್ತೆ, ಆ ತರ ವ್ಯವಸ್ಥೆ ಏನಾದ್ರೂ ಇದೆಯಾ? ಪ್ರಾಜೆಕ್ಟ್ ನಿಯರೆಸ್ಟ್ ಪ್ರಾಜೆಕ್ಟ್ ಇವತ್ತೇ ಸ್ಟಾರ್ಟ್ ಆಗಿದೆ, 3BHK ಫ್ಲಾಟ್ ಇದೆ. ಓಕೆ, ಸೊ ಹೋಲ್ ಕಂಪ್ಲೀಟ್ ನಾವೇ ಮಾಡ್ತಾ ಇದೀವಿ. ಓಕೆ, ಅವ್ರು ಏನಂದ್ರೆ ಸ್ಟಾರ್ಟಿಂಗ್ ಅವ್ರು ಪಟ್ಟಿಯಲ್ಲೇ ಮಾಡ್ಬಿಟ್ಟಿದ್ದಾರೆ, ಅವ್ರ ಮೆಟೀರಿಯಲ್ ಬಗ್ಗೆ ಗೊತ್ತಿರಲಿಲ್ಲ. ಓಕೆ, ಸೊ ಈಗ ಏನ್ ಮಾಡಿದ್ರೆ ಟೋಟಲ್ ಬಿಲ್ಡಿಂಗ್ ನಮ್ದೇ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಸೊ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಪ್ರಾಜೆಕ್ಟ್, ಅದು ಬನ್ನಿ ಒಂದ್ಸಲ ತೋರಿಸಿ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಪ್ರಾಜೆಕ್ಟ್ ಹೋಗೋಕೆ ನಮ್ಮ ಮುಂಚೆ ನೀವು ಹೇಳಿದ್ರೆ ಪಟ್ಟಿ ಮಾಡ್ಬಿಟ್ಟಿದ್ದಾರೆ, ಸೊ ಯಾರಾದ್ರೂ ಕಟ್ಸ್ತಾ ಇರೋರು ಹಾಕೋದಿದ್ರೆ ಯಾವ ಟೈಮ್ ಅಲ್ಲಿ ಇದನ್ನ ಹಾಕ್ಸ್ಬೇಕು? ಸರ್ ನಮ್ಗೆ ಏನ್ ಗೊತ್ತಾ, ಇದ್ರ ವಿತೌಟ್ ಪ್ಲಾಸ್ಟಿಂಗ್ ಬೇಕಾದ್ರೆ ಯೂಸ್ ಮಾಡಬಹುದು. ಮಾಡಬಹುದು. ಸೊ ವಿತೌಟ್ ಪ್ಲಾಸ್ಟಿಂಗ್ ಹಾಕೋದ್ರೆ, ಸೊ ಈಗ ನಾರ್ಮಲ್ ಆಗಿ ಮಣ್ಣಿಂದ ಸೀಟ್ಗೆ ಅಂದ್ರೆ ಯಾರು ಮನೆ ಕಟ್ತಾ ಇಲ್ಲ, ಸೊ ಬ್ಲಾಕ್ ಅಲ್ಲಿ ಕಟ್ತಾ ಇದ್ರೆ, ಸೊ ಆಲೋ ಬ್ಲಾಕ್ ಯೂಸ್ ಮಾಡೋದು ಏನಂತ ಅಂದ್ರೆ ಸಿಮೆಂಟ್ ಕಡಿಮೆ ಆಗ್ತಾರೆ. ಕರೆಕ್ಟ್. ಸೊ ನಮಗೆ ಗೋಡೆ ಲೈಫ್ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಓಕೆ ಓಕೆ. ಸೊ ಗೋಡೆ ಸ್ಟ್ರೆಂತ್ಗೋಸ್ಕರ ಒಂದ್ ಲೇಯರ್ ಪ್ಲಾಸ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಸಾಕು ಸರ್. ಓಕೆ 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 ಓಕೆ. ಸೊ ನಾವು ನಾರ್ಮಲ್ ಈ ಬ್ರಿಕ್ಸ್ ಅಲ್ಲಿ ಕಟ್ತಿರೋ ಸಿಮೆಂಟ್ ನಾರ್ಮಲ್ ಮಡ್ ಬ್ರಿಕ್ಸ್ ಅಲ್ಲಿ ಕಟ್ಟಿದಾಗ, ಸೊ ನಮಗೆ ಪ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ. ಓಕೆ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಮನೆಗಾದ್ರೆ ಪ್ಲಾಸ್ಟಿಂಗ್ ಮಾಡಲೇಬೇಕು. ಸೊ ಯಾರಾದ್ರೂ ಟೆಂಪರ್ ಒಂದು ಆಫೀಸ್ ಮಾಡ್ಕೋತಾರೆ ಅನ್ಕೊಳ್ಳಿ, ಆಫೀಸ್ ನಮಗೆ ಟ್ಯೂಬ್ ಲೆವೆಲ್ ಇದ್ರೆ ಸಾಕು ನಮಗೆ ಗೋಡೆ. ಸೊ ಟೆಂಪರ್ ಆಫೀಸ್ ನಾವು ಹಾಕೊಟ್ಬಿಟ್ಟಾಗ ಅವ್ರಿಗೂ ಪ್ಲಾಸ್ಟಿಕ್ ಅಮೌಂಟ್ ಸೇವ್ ಆಗುತ್ತೆ. ಸೊ ಒಂದು 20-30 ವರ್ಷ ಇರ್ತಾರೆ ಅಲ್ಲಿವರೆಗೂ ಪ್ರಾಡಕ್ಟ್ ಅಂತ ಏನೂ ಆಗಲ್ಲ, ಏನು ತೊಂದರೆ ಇಲ್ಲ, ಅದು ತುಂಬಾ ಒಳ್ಳೇದಂತ. ಸೊ ಮನೆ ಕಟ್ಟೋರ್ಗಾದ್ರೆ ಒಂದ್ ಲೇಯರ್ ಪ್ಲಾಸ್ಟಿಕ್ ಹಾಕ್ಬಿಟ್ರೆ, ಸೊ ಪಟ್ಟಿ ಪೇಂಟ್ ಎಲ್ಲ ಅವಶ್ಯಕತೆ ಇಲ್ಲ ಸರ್. ಸೊ ಅವ್ರು ಪಟ್ಟಿ ಮಾಡಿದ್ರು ಸಹ ನಾವು ಪಟ್ಟಿನ ಲೈಟ್ ಆಗಿ ಡ್ಯಾಮೇಜ್ ಮಾಡಿದ್ರೆ ಶೀಟ್ನ ಹಾಕ್ಬೇಕು. ಓಕೆ ಓಕೆ. ಯಾಕೆ ಸರ್ಫೇಸ್ ಸ್ಮೂತ್ ಇರುತ್ತೆ ಅಲ್ವಾ, ನಮ್ಗೆ ಗಮ್ಮಿಂಗ್ ಕೂತ್ಕೊಳ್ಳಲ್ಲ. ಓಕೆ. ಸೊ ನೀವು ಅದನ್ನ ಕರೆದ್ ಬಿಟ್ಟೆ ಕರೆದ್ಬಿಟ್ಟೆ ಶೀಟ್ನ ಹಾಕ್ತೀವಿ. ಸೂಪರ್ ಸರ್. ಓಕೆ ಸರ್, ಹಾಗಾದ್ರೆ ನಾವು ಹೋಗ್ಬಿಟ್ಟು ನೋಡ್ಕೊಂಡು. ಓಕೆ. ಸೊ ವೀಕ್ಷಕರೇ ನೋಡ್ತಾ ಇರಿ, ಒಂದು ಇದು ನಡೀತಾ ಇದೆ ವರ್ಕ್, ಅಲ್ಲಿ ಹೋಗ್ಬಿಟ್ಟು ನಾವು ಯಾವ ರೀತಿ ಇದನ್ನ ಹಾಕ್ತಾರೆ, ಇನ್ಸ್ಟಾಲೇಷನ್ ಯಾವ ತರ ಆಗೈತೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ. ಸರ್, ಇವಾಗ ನೀವು ಆಫೀಸಿಂದ ಕರ್ಕೊಂಬಂದ್ರೆ ಒಂದು ಕ್ಲೈಂಟ್ ಇದು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು, ಎಲ್ಲಿದ್ದೀವಿ ಸರ್ ನಾವು? ಕ್ಲೈಂಟ್ ನೇಮ್ ಏನ್ ಸರ್? ಆಫೀಸಿಂದ 2 ಕಿಲೋಮೀಟರ್ ಆಗುತ್ತೆ. ಕ್ಲೈಂಟ್ ನೇಮ್ ಅನಿಲ್ ಅಂತ ಹೇಳಿ. ಓಕೆ. ಸೊ ಇಲ್ಲೇ ನಮ್ಮ ಫುಲ್ ಬಿಲ್ಡಿಂಗ್ ಮಾಡಿಸ್ತಾ ಇದಾರೆ. ಸರಿ, ಇವತ್ತೇ ಕೆಲಸ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ಬನ್ನಿ, ಜಸ್ಟ್ ಒಂದು ವಾಲ್ ಮಾತ್ರ ಲೇ ಆಗಿದೆ, ಅದು ಯಾವ ಥರ ಅಂತ ತೋರಿಸೋಣ ಬನ್ನಿ. ಬನ್ನಿ ಸರ್. ಓಕೆ. ಇದು ಒಂದು ಪರ್ಲ್ ವೈಟ್ ಕಸ್ಟಮರ್ ಚೂಸ್ ಮಾಡಿದ್ದಾರೆ. ಸೊ ಪರ್ಲ್ ವೈಟ್ ಗೆ ಗೋಲ್ಡ್ ಕಲರ್ ಬಿಡಿಂಗ್ ಅನ್ನ ಯೂಸ್ ಮಾಡ್ತಾ ಇದಾರೆ. ಇದು ಪರ್ಲ್ ವೈಟ್ ಅಲ್ವಾ? ಪರ್ಲ್ ವೈಟ್ ಸರ್. ಇದಕ್ಕೆ ಗೋಲ್ಡ್ ಕಲರ್ ಬಿಡಿಂಗ್, ಗೋಲ್ಡ್ ಕಲರ್ ಬಿಡಿಂಗ್ ಇದೆ. ಸೊ ಇದು ಒಂದೇ ವಾಲ್ ಅಥವಾ ಕಂಪ್ಲೀಟ್ ವಾಲ್? ಎಲ್ಲಾ ವಾಲ್ಗೆ ಹೇಳಿ ಸರ್. ಇದು ಮನೆ ಫುಲ್ ಇಂಟೀರಿಯರ್ ಮಾಡ್ಬೇಕು. ಕಂಪ್ಲೀಟ್ ಆಗಿ ಹೇಳಿದಾರೆ? 3BHK ಮನೆ ಇದು. ಸೊ ಜಸ್ಟ್ ಇವತ್ತು ಮಾತ್ರ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ ಕೆಲಸ, ನಾವು ಬೆಳಿಗ್ಗೆ ಕೆಲಸ ಆಗಿದೆ. ಓಕೆ. ಫುಲ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಫುಲ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ? ಓಕೆ. ಸರ್, ಇವಾಗ ಒಂಚೂರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು? ನೋಡಿ ಸರ್, ಫಸ್ಟಿಗೆ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಗ್ಯಾಪ್, ಕಾರ್ನರ್ ಗ್ಯಾಪ್ ಇದೆ. ಓಕೆ. ಸೊ ಮೆಜರ್ಮೆಂಟ್ ಪ್ರಕಾರ ಕಟ್ ಶೀಟ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿ. ಫಸ್ಟ್ ಮೆಜರ್ ಮಾಡ್ಕೊಬೇಕು. ಫಸ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ ತಗೋಬೇಕು. ಮೆಜರ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಫುಲ್ ಶೀಟ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡು, ಫುಲ್ ಶೀಟ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ವುಡ್ ಕಟರ್ ನಾರ್ಮಲ್ ವುಡ್ ಕಟಿಂಗ್ ಮಿಷಿನ್ ಇರುತ್ತೆ ಅಲ್ವಾ? ಹೌದು. ಸೊ ಅದೇ ಮಿಷಿನ್ ನಾವು ಶೀಟ್ನ ಕಟ್ ಮಾಡ್ಕೊಂಡು, ಕಟ್ ಮಾಡ್ಕೊಳ್ಳೋದು. ಸೊ ಕಟ್ ಮಾಡಿ ಒಂದೇ ಹೆಸರು ಹಾಕಿದ್ದಾರೆ. ಹೆಸರ್ ಗಮ್ ಹಾಕಿದ್ದಾರೆ ಇದಕ್ಕೆ. ಹೆಸರ್ ಹಾಕಿ ಒಂದು 5 ಮಿನಿಟ್ಸ್ ಬಿಡಬೇಕು ಡ್ರೈ ಆಗೋದಕ್ಕೆ. ಡ್ರೈ ಆಗಕ್ಕೆ ಬಿಡಬೇಕು. ಅದಕ್ಕೆ ಬಿಲ್ಡರ್ಸ್ ಬಾಂಡ್ ಯೂಸ್ ಮಾಡ್ತಾರೆ. ಇದರ ಮೇಲೆ ಬಿಲ್ಡರ್ಸ್ ಬಾಂಡ್ ಹಾಕಿ ಸರ್? ಬಿಲ್ಡರ್ಸ್ ಬಾಂಡ್ ಹಾಕ್ತಾರೆ ನೋಡಿ. ಅಲ್ಲಿ ಗೋಡೆಗೆ ಏನಾದ್ರು ಹಾಕ್ಬೇಕಾ ಸರ್? ಹಾಗೆ ಇಲ್ಲ ಸರ್, ಗೋಡೆಗೆ ಹೆಸರು ಹಾಕಿರ್ತೀವಿ ಫಸ್ಟ್. ಗೋಡೆಗೂ ಕೂಡ ಹೆಸರು ಹೆಸರು ಹಾಕಿದೀವಿ. ಈ ತರ ಬಿಲ್ಡರ್ಸ್ ಬಾಂಡ್ ಫುಲ್ ಯೂಸ್ ಮಾಡ್ತೀವಿ. ಈ ತರ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಹಾಕ್ಬೇಕಲ್ವಾ ಸರ್? ಫುಲ್ ಟೋಟಲ್ ಸ್ಕ್ವೇರ್ ಆಗಿ ಮತ್ತೆ ಸೆಂಟ್ರಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ 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 ಓಕೆ. ಸೊ ಎಜ್ಜಿಗಿಜ್ ಎಲ್ಲ ಫುಲ್ ಹಾಕ್ಬಿಡ್ಬೇಕು. ಎಲ್ಲ ಹಾಕ್ತೀವಿ ಸರ್ ಟೋಟಲ್. ಏನಾದ್ರೆ ನಿಮ್ಗೆ ಟೆಂಪ್ರರಿ ಫಿಕ್ಸಿಂಗ್ ನಿಮ್ಮಲ್ಲಿ ಹೆಸರ್ ಇಟ್ಕೊಂಡಿರ್ತೀವಿ ಸರ್. ಓಕೆ. ಸೊ ಹೆಸರ್ ಬಂದು ಫಾಸ್ಟರ್ ಆಗಿದೆ. ಸೊ ಬಿಲ್ಡರ್ಸ್ ಬಂದಿದೆ ಅಲ್ವಾ? ಹೌದು. ಇದು ಡ್ರೈ ಆಗಿದ್ರೆ ಒಂದು 8-10 ಅವರ್ಸ್ ಬೇಕಾಗುತ್ತೆ. ಇದು ಡ್ರೈ ಆಗಕ್ಕೆ ಹೆಸರ್ ಬಾಂಡ್ ಡ್ರೈ ಆಗಿ 8-10 ಅವರ್ಸ್ ಬೇಕಾಗುತ್ತೆ. ಓಕೆ. ಸೊ ಅದಕ್ಕೆ ಏನ್ ಮಾಡಿದ್ರೆ ಸಪೋಸ್ ಇವಾಗ ಬಾಂಡ್ ಇವರಿಗೆ ಯೂಸ್ ಮಾಡಿ ಹಾಕಿದಾಗ ಕೈಯನ್ನು ಇಟ್ಟು ಮಿಸ್
ಸರ್ ಆಲ್ರೆಡಿ ಡ್ರೈ ಆಗಿದೆ. ಫಿಕ್ಸಿಂಗ್ ಮಾಡೋದಕ್ಕೆ ರೆಡಿ ಆಗಿದೆ. ಎಷ್ಟು ಡ್ರೈ ಮಾಡ್ಬೇಕು ಸರ್? ಒಂದು 2-3 ಮಿನಿಟ್ಸ್ ಡ್ರೈ ಮಾಡ್ಬೇಕು ಅಷ್ಟೇ ಅಲ್ವಾ? ಇದಕ್ಕೂ ಕೂಡ ಹೆಸರು ಹಾಕಿದ್ದೀರಾ? ಇದು ಹೆಸರು ಹಾಕಿ ಅದ್ರ ಮೇಲೆ ಬಾಂಡ್, ಅದ್ರ ಮೇಲ್ಗಡೆ ಇದು ಬಿಲ್ಡರ್ಸ್ ಬಾಂಡ್ ಹಾಕಿರೋದು. ಹೌದು. ಸೊ ಬ್ರೀಡಿಂಗ್ ಹೇಳ್ದೆ ಅಲ್ವಾ? ಹೌದು. ಸೊ ನಿಮಗೆ ಬ್ರೀಡಿಂಗ್ಸ್ ಇಂಟರ್ಲಾಕ್ ಬರುತ್ತೆ. ಬೀಡಿಂಗ್ಸ್ ತೋರಿಸಿ. ಸೊ ಇದು ಔಟ್ ಸೈಡ್ ಬೀಡಿಂಗ್ ಇದು, ಇದು ಒಳಗಡೆ ಹೋಗುತ್ತೆ. ಇದು ಓಕೆ, ಇದು ಒಳಗಡೆ ಹೋಗ್ಬಿಡುತ್ತಲ್ವ? ಇದು ಒಳಗಡೆ ಹೋಗುತ್ತೆ. ಓಕೆ, ನಿಮ್ಗೆ ಔಟ್ ಸೈಡ್ ಬಂದು ಈ ಥರ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ. ಓಕೆ, ಅದಾಗ್ಬಿಡಿ ಸರ್, ನಾಕ್ಸ್ಬಿಡಿ ಸರ್ ಅದನ್ನ. ಇಷ್ಟೇ ಅಲ್ವಾ ಇದು? ಅಷ್ಟೇ ಸರ್, ಜಸ್ಟ್ ಸಿಂಪಲ್. ಸೊ ಮೆಜರ್ಮೆಂಟ್ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು, ಗಮ್ಮಿಂಗ್ ಆಗಬೇಕು, ಜಸ್ಟ್ ಅನ್ಸುತ್ತೆ ನಿಮಗೆ, ಅದ್ರ ಕೂತ್ಕೊಂಡ್ಬಿಡುತ್ತೆ. ಅಷ್ಟೇ ಅಲ್ವಾ? ನೀಟಾಗಿ ಗಂಡಸೋದು ಇಂಪಾರ್ಟೆಂಟ್, ವಿತ್ ಬೀಡಿಂಗನ್ನು ಕರೆಕ್ಟಾಗಿ ಹಾಕೊಂಡ್ಬಿಡಬೇಕು. ತುಂಬ ಚೆನ್ನಾಗಿದೆ ಸರ್ ಇದು. ಸೊ ಅದಾದ್ಮೇಲೆ ಸರ್, ಹಾಂ, ಈ ಹ್ಯಾಮರಿಂಗ್ ತೊಗೊಂಡು ಹ್ಯಾಮರಿಂಗ್ ಮಾಡ್ತಾರೆ ಪ್ಲೇ ವುಡ್ ಮೇಲೆ. ಸೊ ಬಿಲ್ಡರ್ಸ್ ಬಾಂಡ್ ಆಗಿರ್ತೀವಲ್ವಾ? ಹೌದು. ಸೊ ನಾವು ಹ್ಯಾಮರಲ್ಲಿ ಹೊಡೆದಾಗ ಆ ಬಾಂಡ್ ನಮಗೆ ಸ್ಪ್ರೆಡ್ ಆಗುತ್ತೆ ಫುಲ್ ಶೀಟು. ಈ ಥರ ಹೊಡಿಬೇಕು. ಹೌದು. ಏನು ಬಾಂಡ್ ಒಂದ್ ಹತ್ರ ಹಾಕಿರ್ತೀವಲ್ವಾ? ಸೊ ಅದು ಫುಲ್ ಸ್ಪ್ರೆಡ್ ಆಗ್ಬಿಡುತ್ತೆ. ಸ್ಪ್ರೆಡ್ ಆಗುತ್ತೆ. ಓಕೆ ಸರ್, ಇಷ್ಟೇ ಅಲ್ವಾ? ಇಷ್ಟೇ ಸರ್, ವೆರಿ ಸಿಂಪಲ್ ಸರ್. ಓಕೆ ಸರ್, ಆಮೇಲೆ ಇದ್ರ ಮೇಲೆಲ್ಲ ತುಂಬ ಏನು ಚಿತ್ರ ಇದು ಇಸ್ಕಮಾರ್ ಮೇಲೆ ನೇಮ್ ಎಲ್ಲ ಬಂದಿದೆ ಸರ್? ನೇಮ್ ಅಂದ್ರೆ ನಿಮ್ಗೆ ಕಸ್ಟಮರ್ಸ್ ಕೇಳ್ತಾರಲ್ವಾ, ಎಕ್ಸಾಂಪಲ್ ನಮ್ಗೆ ಶೀಟ್ ಗಲೀಜ್ ಆಗ್ಬಿಡ್ತಾರೆ ನೀವು ಹಾಕಿದಾಗ. ಹೌದು. ಮತ್ತೆ ಮೇಂಟೆನ್ಸ್ ಎಲ್ಲ ಬರುತ್ತೆ ನೀವು ವರ್ಸ್ಗಳು ಯಾವ ಥರ ಅಂತ ಕೇಳಿದಾಗ, ಜಸ್ಟ್ ನಿಮಗೆ ಲ್ಯಾಮಿನೇಟ್ ಬರುತ್ತೆ ಇದ್ರ ಮೇಲೆ. ಲ್ಯಾಮಿನೇಟ್ ಆಫ್ಟರ್ ಫಿನಿಶಿಂಗ್ ಆಗಬೇಕು. ಎಸ್ ಬಿಟ್ರೆ ಇದು ನಿಮಗೆ ನೋಡಿ ಥರ ಮಾರ್ಬಲ್ ಶೀಟ್ ಥರ ಕಾಣಿಸುತ್ತೆ ನಿಮಗೆ. ಓಕೆ ಓಕೆ. ಓ, ಈ ಥರ ಪೂರ್ತಿ ತೆಗೆದುಬಿಡ್ಬೋದಲ್ಲ? ಗೊತ್ತಾಯ್ತು ಸರ್, ಅರ್ಥ ಆಯಿತು. ಸೊ ಒಂಥರ ಪ್ರೊಟೆಕ್ಷನ್ಗೋಸ್ಕರ ಕಟ್ಟಿರ್ತೀರಾ ಅಲ್ವಾ? ಏನಾರು ಪೇಂಟ್ ಗೇಂಟ್ ಬಿತ್ತು ಮಾಡ್ದು ಆಬಾರ್ದು, ಕ್ಲೀನ್ ಆಗಿರಲಿ ಅಂತ ಕೊಟ್ಟಿರ್ತೀರಾ. ಸೊ ಕಟ್ ಮಾಡಿದ ಶೀಟ್ ನಾವು ಕಟ್ ಮಾಡ್ತೀರಿ ಅಲ್ವಾ? ಹೌದು. ಆಗ ಸ್ಕ್ರಾಚಸ್ ಎಲ್ಲ ಆಗುತ್ತೆ ಅಂತ ಆಗುತ್ತೆ ಅಂತ ಈ ಥರ ಮಾಡಿ ಮನೆ ಓಪನಿಂಗ್ ಟೈಮಲ್ಲಿ ತೆಗೆದುಬಿಟ್ರೆ ಆಯ್ತಲ್ವಾ? ಒಂದಿನ ಮುಂಚೆ ತಗೊಂಡ್ರೆ ಸಾಕು ಸರ್ ನಮಗೆ. ಓಕೆ ಸರ್, ಆಯ್ತಾ ಸರ್ ಇದು ಫಿನಿಶ್ ಅಲ್ವಾ? ಆಯ್ತು ಸರ್, ಫಿನಿಶ್ ಆಯ್ತು ಅಷ್ಟೇ. ಸೂಪರ್ ಸರ್. ನೆಕ್ಸ್ಟ್ ಬಂದು ಈ ಕಡೆ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡ್ತಾರೆ ಸರ್. ಇವಾಗ ಸೀದಾ ಆಫೀಸ್ಗೆ ಹೋಗೋಣ. ಪ್ರೈಸು ಪ್ರತಿಯೊಂದು ಮಾತಾಡ್ಬಿಡೋಣ. ಖಂಡಿತ ಸರ್. ಸರ್ ನಡೀರಿ ಸರ್, ಹೋಗೋಣ. ಓಕೆ ಬಾಯ್. ಸರ್, ಇವಾಗ ಇನ್ಸ್ಟಾಲೇಷನ್ ಕೂಡ ತೋರಿಸ್ಬಿಟ್ರೆ ನಮ್ಮ ವೀಕ್ಷಕರಿಗೆ ಹೆಂಗ್ ಹಚ್ಚೋದು ಪ್ರತಿಯೊಂದು, ನಮ್ಮ ವೀಕ್ಷಕರಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ನಾಲೆಜ್ ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ಇವಾಗ ಫೈನಲ್ ಆಗಿ ಬರುವಂಥದ್ದು, ಇಂಥ ಒಳ್ಳೆ ಉತ್ತಮ ಕ್ವಾಲಿಟಿಯ ಮಾರ್ಬಲ್ ಶೀಟ್ಗಳ ಪ್ರೈಸ್ ಎಷ್ಟಾಗುತ್ತೆ ಅದು ಹೇಳ್ಬಿಡಿ ಸರ್ ನಮಗೆ. ಸೊ ನಮ್ಮ ಹತ್ರ ಒಂದು 2 ಮೀಟ್ರಲ್ಲಿ ಇದೆ, ಒಂದು ಅಕ್ರೋಚ್ ಶೀಟ್ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ, ಅದು 1.2 ಇದೆ. ಸೊ 1.23 ತಿಕ್ನೆಸ್ ಇಟ್ಟಿದೆ ಅಲ್ವಾ? ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ 65-90 ರೂಪಾಯಿ ವರೆಗೂ ಆಗುತ್ತೆ ಸರ್. 65-90 ರೂಪಾಯಿ ವರೆಗೆ? 65-90 ರೂಪಾಯಿ ಆಗುತ್ತೆ. ಸೊ ಯಾವುದು 1.2 ಮತ್ತೆ 3 ತಿಕ್ನೆಸ್ ಶೀಟು, ಅದ್ರ ಮಧ್ಯದಲ್ಲೇ ಇರುತ್ತೆ. ಮಧ್ಯದಲ್ಲಿ ಒಂದು ರೇಂಜ್ ಅಲ್ಲಿ ಅಂತ ಒಂದು ರೇಂಜ್ ಅಲ್ಲಿ ಇರುತ್ತೆ. ಯಾರಾದ್ರೂ ಜಾಸ್ತಿ ಕ್ವಾಂಟಿಟಿ ಬೈ ಮಾಡ್ಬೇಕು ಅಂದ್ರೆ ಏನಾದ್ರು ಡಿಸ್ಕೌಂಟ್ ಇರುತ್ತೆ? 100% ನೆಗೋಶಿಯಲ್ ಮಾಡಿ ಕೊಡ್ತೀವಿ ಸರ್. ರಿಕ್ವೈರ್ಮೆಂಟ್ ಪ್ರಕಾರ ನಾವು ನೆಗೋಶಿಯಲ್ ಮಾಡಿ ಕೊಡ್ತೀವಿ ಕಸ್ಟಮರ್ಸ್. ಓಕೆ, ವೀಕ್ಷಕರೇ, ರೇಟ್ ಅಂತೂ ಸರ್ ಇಂದ ತಿಳ್ಕೊಂಡ್ರಿ. ಯಾರಾದ್ರೂ ಇಡೀ ಮನೆಗೆ ಹಾಕ್ಸ್ಬೇಕಂತಿದ್ದೀರಾ ಅಥವಾ ಕಮರ್ಷಿಯಲಿ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ರೇಟ್ ಅಂತೂ ಸರ್ ಹಾಕೊಡ್ತಾರೆ. ಸರ್, ಇವಾಗ ಇನ್ನೊಂದು ಏನಕ್ಕೆ ಇಷ್ಟಪಡ್ತೀನಿ ಹೇಳಿ, ಸಪೋಸ್ ನೀವು ಮನೆ ಇಂಟೀರಿಯರ್ ಪೇಂಟ್ ಮಾಡ್ತೀರಾ ಅನ್ಕೊಳ್ಳಿ. ಹೌದು. ಸೊ ಅವ್ರಿಗೆ ಏನಂದ್ರೆ ಕಸ್ಟಮರ್ಸ್ಗೆ ಒಂದು 3-4 ಲಕ್ಷ ಆಗ್ಬೋದಾ ಒಂದು ಮನೆ ಮಾಡ್ಬೇಕಾದ್ರೆ ತುಂಬ ಜಾಸ್ತಿ ಆಗ್ಬೋದು ಒಂದು ಇದು ಇರುತ್ತೆ. ಸೊ ಅದನ್ನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಪೋಸ್ ಇಂಟೀರಿಯರ್ ಅನ್ಕೊಳ್ಳಿ, ನೀವು 1 ಲಕ್ಷ ಪೇಂಟಿಗೆ ಖರ್ಚು ಮಾಡ್ತೀರಾ ಅನ್ಕೊಳ್ಳಿ, ನೀವು 1 ಲಕ್ಷ ಪೇಂಟಿಗೆ ಖರ್ಚು ಮಾಡೋದ್ರಿಂದ ಒಂದು 23 ಸಾವಿರ ಜಾಸ್ತಿ ಆಗ್ಬೋದು ಸರ್ ಇದು. ಸೊ ಪೇಂಟ್ ನಿಮಗೆ ರೀಪೇಂಟ್ ಮಾಡಬೇಕಾಗುತ್ತೆ, ಮೇಂಟೆನೆನ್ಸ್ ಇರುತ್ತೆ, ಇದು ನಿಮಗೆ ಮೇಂಟೆನೆನ್ಸ್ ಬರೋಲ್ಲ. ಓಕೆ, ಒಂದು 23 ಸಾವಿರ ನಿಮ್ಗೆ ಹಾಕಿಬಿಟ್ಟಿದ್ದೀರಾ ಅಂದರೆ ನಿಮಗೆ ಅದು ನಿಮ್ಗೆ ಎಲ್ಲಿ ಸೇವ್ ಆಗುತ್ತೆ ಅಂದರೆ, ಸೊ ನಮ್ಮ ಮನೆ ಕಟ್ಟಿದಾಗ ಪ್ಲಾಸ್ಟಿಂಗ್ ಆಗುತ್ತೆ ಅಲ್ವಾ? ಪ್ಲಾಸ್ಟಿಂಗ್ ಮಾಡಿದ್ರೆ ಪಟ್ಟಿ ಪೇಂಟ್ ಮಾಡ್ತೀವಿ, ಪಟ್ಟಿ ಪೇಂಟ್ ಲೇಬರು ಪ್ಲಸ್ ಪ್ರೈಮರ್ ಮಾಡ್ತೀವಿ. ಸೊ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಸರ್, ಡೈರೆಕ್ಟ್ ಪ್ಲಾಸ್ಟಿಂಗ್ ಆಗಿದ್ರೆ ಸಾಕು ಮನೆ ನಮಗೆ. ಪ್ಲಾಸ್ಟಿಂಗ್ ಆದ್ರೆ ಡೈರೆಕ್ಟ್ ಆಗಿ ಗೋಡೆಗೆ ಲೇ ಮಾಡ್ಕೊಡ್ತೀವಿ. ಅಲ್ಲಿ ನೀವು ಪಟ್ಟಿ ಅಮೌಂಟ್ ಸೇವ್ ಮಾಡ್ಬೋದು, ಪ್ಲಸ್ ಲೇಬರ್ ಅಮೌಂಟ್ ಸೇವ್ ಮಾಡ್ಕೋಬಹುದು. ಓಕೆ, ಸೂಪರ್ ಸರ್, ಇದು ತುಂಬಾ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಸರ್, ಪ್ರೈಸ್ ಆಯ್ತು, ಒಂದು ಒಳ್ಳೆ ಬೆನಿಫಿಟ್ ಅಂತೂ ಕೊಡ್ರಿ ನಮಗೆ. ಸರ್, ಇವಾಗ ಒಂದು ವೇಳೆ ನಮ್ಮ ಏರಿಯಾದಲ್ಲಿ ಇರ್ಬೋದು, ಬೇರೆ ಬೇರೆ ಔಟ್ ಆಫ್ ಸ್ಟೇಷನ್ ಇರ್ಬೋದು, ಶಿಪ್ಪಿಂಗ್ ಯಾವ ಥರ ಇರುತ್ತೆ ಸರ್? ಇದು ಆ್ಯಕ್ಚುಲಿ ಯಾರಿಗೆ ಬೇಕು ಅಂತಂದರೆ ಶಿಪ್ಪಿಂಗ್? ಸರ್, ಶಿಪ್ಪಿಂಗ್ ನಮ್ಮ ನಿಯರೆಸ್ಟ್ ಅಲ್ಲಿ ಒಂದು 10 ಕಿಲೋಮೀಟರ್ ಸರೌಂಡಿಂಗ್ಗಳಲ್ಲಿ ನಾವು ಫ್ರೀಯಾಗಿ ಶಿಪ್ಮೆಂಟ್ ಮಾಡ್ಕೊಡ್ತೀವಿ. ಸೊ ಸಪೋಸ್ ಔಟ್ ಸೈಡ್ ಏನಾದರೆ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಆಗುತ್ತೆ, ನಾವೆಲ್ಲಿ ಬೇಕು ಮೆಟೀರಿಯಲ್ ಕಳಿಸ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್. ಏನು ತೊಂದರೆ? ಸೊ ಕರ್ನಾಟಕ ನಮ್ಮ ಡಿಸ್ಟ್ರಿಬ್ಯೂಟರ್ ಅಲ್ಲಲ್ಲಿ ಇದೆ ಅಲ್ವಾ? ಸೊ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ಸೊ ನಾವು ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರಲ್ವಾ, ಸೊ ನಿಯರೆಸ್ಟ್ ಎಲ್ಲ ಡಿಸ್ಟ್ರಿಕ್ ಇದ್ರೆ ಅಲ್ಲೇ ಇನ್ಫಾರ್ಮ್ ಮಾಡ್ತೀವಿ ಅವರು. ಇನ್ಫಾರ್ಮ್ ಮಾಡಿ ಫಾರ್ವರ್ಡ್. ಅಲ್ಲಿಂದ ಅವ್ರು ನಮಗೆ ಮೆಟೀರಿಯಲ್ ಕೊಡ್ತಾರೆ. ಸಪೋಸ್ ಯಾವ್ದಾದ್ರು ಡಿಸ್ಟ್ರಿಕ್ಟ್ ನಿಮ್ಗೆ ಮೆಟೀರಿಯಲ್ ನಿಮ್ಗೆ ನಮ್ಮ ಡೀಲರ್ಶಿಪ್ ಅಲ್ಲಿ ಇಲ್ಲ ಅಂತ ಹೇಳಿದಾಗ ನಾವೇ ಮೆಟೀರಿಯಲ್ ಅವರು ಸಪ್ಲೈ ಮಾಡ್ತೀವಿ. ತುಂಬ ಒಳ್ಳೆ ಸರ್, ಇದು ಕೋಆರ್ಡಿನೇಟ್ ಮಾಡ್ಕೊಂತೀವಿ. ತುಂಬ ಒಳ್ಳೆ ಸರ್. ಫೈನಲ್ ಆಗಿ ಬರುವಂಥದ್ದು ಇನ್ಸ್ಟಾಲೇಷನ್, ನೀವು ಹೇಳಿದ್ರೆ ಯಾವ ಕಾರ್ಪೆಂಟರ್ ಬೇಕಾದರೂ ಇದನ್ನು ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೀವು ನಿಮ್ಮ ಹತ್ರ ಪರ್ಚೇಸ್ ಮಾಡಿದಾಗ ನಮ್ಮ ಹತ್ರ ಕಾರ್ಪೆಂಟ್ ಇದ್ದಾರೆ ಅಂತಂದ್ರೆ ಒಂಚೂರು ನಾಲೆಜ್ ಕೊಡ್ತೀರಾ, ಯಾವ ರೀತಿ ಹಾಕೋದು ಏನು ಕತೆ ಅಂತ ಹೇಳ್ಕೊಡ್ತೀರಾ? ನಿಮ್ಮ ಇನ್ಸ್ಟಾಲೇಷನ್ ಎಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಓಕೆ, ಜಸ್ಟ್ ನಾವು ಯಾವ ರೀತಿ ಪ್ಲೇವುಡ್ ಮೇಲೆ ನಾವು ಲ್ಯಾಮಿನೇಟ್ ಹಾಕ್ತೀವಲ್ವಾ ಅದೇ ಸೇಮ್
ಕೆಲಸ ಮಾಡ್ಕೊಡೋದು, ನಾವು ನಮ್ಮ ಕಡೆ ಕಳ್ಸ್ಕೊಟ್ಟು ಕೆಲಸ ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀರಾ? ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಗಮ್ ಎಲ್ಲ ಬೇಕಾಗುತ್ತೆ, ನಿಮ್ಮದು ಲೇಬರ್ ಹೋಗ್ತಾರೆ, ಸೊ ಚಾರ್ಜಸ್ ಏನಾದ್ರು. ನಾನು ಬಂದು ನಿಮ್ಗೆ ಆಗ್ಲೂ ಪ್ರೈಸ್ ಹೇಳ್ತಾರಲ್ಲ, 60-90 rupees ಒಳಗಡೆ ಇರುತ್ತೆ ಅಂತ ಹೇಳಿದಲ್ವಾ, ಅದು ಬಂದು ನಿಮ್ಗೆ ಶೀಟ್ ಪ್ರೈಸ್ ಆಗಿರುತ್ತೆ. ಸೊ ಗಮ್ಮಿಂಗ್ ಬಂದು ನಿಮ್ಗೆ ಸಪರೇಟ್ ಆಗುತ್ತೆ, ಸಪರೇಟ್ ಆಗುತ್ತೆ. ಇದು ಬಂದು ಬಿಲ್ಡರ್ಸ್ ಬಂದು ಅಡೆಸಿವ್ ಯೂಸ್ ಮಾಡ್ತೀವಿ ನಾವು. ಓಕೆ ಓಕೆ. ಸೊ ಇದು ಬಂದು ನಿಮ್ಗೆ ಸಪರೇಟ್ ಆಗುತ್ತೆ ಸರ್, ಅಮೌಂಟ್ ಸಪರೇಟ್ ಆಗುತ್ತೆ. ಇದನ್ನು ಮತ್ತೆ SR ಯೂಸ್ ಮಾಡ್ತೀವಿ. ಓಕೆ. ಆ ಎರಡರದ್ದು ಕಾಸ್ಟ್ ಸರ್ ನಿಮ್ಗೆ ಒಂದು ಶೀಟ್ ಗೆ ಹಾಕ್ಬೇಕಂದ್ರೆ ಈ ತರದ ಎಷ್ಟು ಬೇಕು ಸರ್? ಒಂದು ಶೀಟ್ ಗೆ ಒಂದು ಬಿಲ್ಡರ್ಸ್ ಮಾಡ್ ಯೂಸ್ ಮಾಡಬಹುದು, ಒಂದು ಬಿಲ್ಡರ್ಸ್ ಮಾಡ್ ಬೇಕಾಗುತ್ತೆ. ಒಂದು ಬಿಲ್ಡರ್ಸ್ ಮಾಡ್ ಯೂಸ್ ಮಾಡಬೇಕು, ಪ್ಲಸ್ SR ಅಂತಿದೆ ಅಲ್ವಾ, SR ಅಂತ SR ನ 1 ಲೀಟರ್ ಯೂಸ್ ಮಾಡಬಹುದು, 1 ಲೀಟರ್ ಯೂಸ್ ಮಾಡಬಹುದು, ಪ್ಲಸ್ ಗೋಡೆಗೆ ಪ್ಲಸ್ ಶೀಟ್ ಗೆ ಸೇರಿ 1 ಲೀಟರ್ ಯೂಸ್ ಆಗುತ್ತೆ. 1 ಲೀಟರ್ SR ಗಮ್ ಒಂದು ಇದನ್ನ ಯೂಸ್ ಮಾಡಿದ್ರೆ ಈಜಿಯಾಗಿ ಮಾಡಬಹುದು. ಯಾವ ಕಾರ್ಪೆಂಟರ್ ಬೇಕಾದ್ರೂ ಮಾಡಬಹುದು, ಲೈಫ್ ಚೆನ್ನಾಗಿ ಬರುತ್ತೆ, ಲೈಫ್ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಮಾಡ್ಕೊಡ್ತೀವಿ, ಮಾಡ್ಕೊಡ್ತೀವಿ ಸರ್. ಸೂಪರ್ ಸರ್. ಸರ್, ಈಗ ಇನ್ನೊಂದು ಕ್ವಶನ್ ಇದೆ. ನಮ್ಮ ಚಾನಲ್ ಅನ್ನ ಓನ್ಲಿ ಪರ್ಚೇಸಿಂಗ್ ಅಷ್ಟೇ ಅಲ್ಲ, ಅನೇಕ ಜನ ಏನಾದರೂ ಬಿಸ್ನೆಸ್ ಸಿಗ್ಬೋದಾ, ಆಪರ್ಚುನಿಟಿ ಸಿಗ್ಬೋದಾ ಅಂತ ಮಾಡ್ತಾರೆ. ಸೊ ನೋಡ್ತಾ ಇರೋ ವೀಕ್ಷಕರಲ್ಲಿ ಬಿಸ್ನೆಸ್ ಮೈಂಡೆಡ್ ಇರೋರಿಗೆ ಏನಾದರೂ ಒಳ್ಳೆ ಲೋಕ ಇದರಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ ಏನಾದರೂ ಇದೆಯಾ ಸರ್? ಸರ್, ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು, ನಾವು ಮಾಡ್ಕೋತೀವಿ ಅನ್ನೋರಿಗೆ ಲೋ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಆಪರ್ಚುನಿಟಿ ಸಿಗುತ್ತೆ ಸರ್. ಸೊ ನಾವೇನು ತಾಲೂಕು ವೈಸ್ ಡೀಲರ್ಶಿಪ್ನ ಕೊಡ್ತೀವಿ, ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಡೀಲರ್ಶಿಪ್ ಕೊಟ್ಟಾಗ ಅವ್ರಿಗೆ, ಸೊ ಒಂದು ತಾಲೂಕು ಕೊಟ್ಟಿದ್ರೆ ನೆಕ್ಸ್ಟ್ ತಾಲೂಕಲ್ಲಿ ಒಂದೇ ಡೀಲರ್ಶಿಪ್ನ ಕೊಡ್ತೀವಿ ನಾವು ಒಬ್ಬರಿಗೆ ಒಬ್ಬರಿಗೆ ಕೊಡ್ತೀವಿ. ಸೊ ನಾವು ಪಕ್ಕದಲ್ಲಿ ಇದ್ರೆ ಅನ್ಕೊಳ್ಳೆ ನಾವು ಒಂದು ತಲೆಗೆ ಎರಡು ಮೂರು ಕೊಡೋದಕ್ಕೆ ಹೋಗಲ್ಲ. ಪಾಪ ಅವ್ರಿಗೋಗ್ಲಿ ಬಿಸ್ನೆಸ್ ಅದು ತೊಂದರೆ ಆಗುತ್ತೆ, ಅವರು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಸರ್, ಅವ್ರಿಗೆ ಮಾರ್ಜಿನ್ ಚೆನ್ನಾಗಿ. ಅದನ್ನೇ ಕೇಳಲ್ಲ, ಮಾರ್ಜಿನ್ ಚೆನ್ನಾಗಿದೆ, ಮಾರ್ಜಿನ್ ಇದೆ ಸರ್, ಮಿನಿಮಮ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಬಹುದು. ಹೌದು ಹೌದು. ಓಕೆ, ನಿಮಗೆ ನಿಮ್ಮ ಹತ್ರ ಇರೋ ಬಜೆಟ್ ಅಲ್ಲಿ ನಿಮಗೆ ಬಿಸ್ನೆಸ್ ಮಾಡ್ಕೋಬಹುದು, ಮಾಡ್ಕೋಬಹುದು. ಇದು ತುಂಬಾ ಇಂಪಾರ್ಟೆಂಟ್, ನಮ್ಮ ಹತ್ರ ಏನು ಇನ್ವೆಸ್ಟ್ಮೆಂಟ್ ಇದೆ ಹೌದು ಅಷ್ಟೆಲ್ಲೇ ಮಾಡ್ಕೊಡ್ತೀವಿ. ಸೊ ಇನ್ನೊಂದು ನಿಮ್ಗೆ ಯಾಕಂದ್ರೆ ಬೇರೆ ಕಂಪ್ನೀಸ್ಗೆಲ್ಲ ಕಂಪೇರ್ ಮಾಡಿದಾಗ, ಸೊ ಸಪೋಸ್ ಒಂದು 5 ಲಕ್ಷ ಡೆಪಾಸಿಟ್ ಮಾಡ್ತೀರ ಅನ್ಕೊಳ್ಳಿ ಕಂಪ್ನಿಗೆ, ಯಾವುದೇ ಕಂಪ್ನಿಗೆ ಒಂದು 4 ಲಕ್ಷ ಅವ್ರು ಮೆಟೀರಿಯಲ್ ಕೊಡ್ತಾರೆ, 1 ಲಕ್ಷ ಸೀಕ್ರೆಟ್ ಡೆಪಾಸಿಟ್ ಇಟ್ಕೊಂಡಿರ್ತಾರೆ. ಹೌದು ಹೌದು. ಸೊ ನಮ್ಮ ಹತ್ರ ಅದ್ರಲ್ಲಿ ಏನೂ ಇಲ್ಲ ಸರ್. ನೀವು ನಮಗೆ ಅಮೌಂಟ್ ಇಷ್ಟು ಅಂತ ಕೊಟ್ಟಿದ್ದೀರ ಅಂದ್ರೆ ನಾವು ಟೋಟಲ್ ಗೆ ಮೆಟೀರಿಯಲ್ ಕೊಡ್ತೀವಿ, ಕಂಪ್ಲೀಟ್ ಮೆಟೀರಿಯಲ್ ಕೊಡ್ತೀವಿ. ಏನು ಹೋಲ್ಡ್ ಅಂತ ಏನೂ ಇರಲ್ಲ, ಏನೂ ಇಲ್ಲ ಸರ್. ಇದು ತುಂಬಾ ಒಳ್ಳೇದು ಸರ್. ಇದೆ ಆಕ್ಚುಲಿ ಟೋಟಲ್ ನಮ್ಮ ಕಂಪ್ನಿ ಕಡೆ ಏನು ನಿಮಗೆ ಡೆಮೋ ಸಿಗುತ್ತೆ ಮೆಟೀರಿಯಲ್ಸ್ ಎಲ್ಲ ನಾವು ವೇಟರ್ಸ್ ಮೆಟೀರಿಯಲ್ ಕೊಡ್ತೀವಿ. ಕೊಡ್ತೀರಾ ಅಲ್ವಾ? ಅಷ್ಟೇ ಅಲ್ಲದೆ ಕಂಪ್ನಿ ನೋಡಿ ನೋಡಿ ಈ ತರ ಒಳ್ಳೆ ಮಾರ್ಕೆಟಿಂಗ್ ಕೂಡ ಆಗ್ತಾ ಇರುತ್ತೆ. ನಮ್ಮಂತ ಚಾನೆಲ್ಗಳು ಬರ್ತಾ ಇರ್ತಾರೆ, ಕವರ್ ಮಾಡ್ತಾ ಇರ್ತಾರೆ, ಜನ ಹುಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದಲ್ಲ ಈ ತರ ಬಿಸ್ನೆಸ್ ಅನ್ನ ನೋಡಿ ಅವರಾಗೆ ಬಂದ್ಬಿಡ್ತಾರೆ ಸರ್. ಇದೇನಾದ್ರೆ ಫ್ಯೂಚರ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್. ಓಕೆ ಓಕೆ. ಸೊ ಒಂದ್ಸಲ ನಾವು ಕಸ್ಟಮರ್ ಸರ್ ನೋಡಿ ಅಪ್ರೋಚ್ ಆಗ್ಬಿಟ್ಟಿದಾರೆ ಅಂದ್ರೆ, ಸೊ ಮೌತ್ ಟು ಮೌತ್ ಹಂಗೆ ಇದಾಗ ಸ್ಟಾರ್ಟಿಂಗ್ ನಮ್ಮ ಸ್ಟಾರ್ಟ್ ಕಂಪ್ನಿ ಅಲ್ವಾ. ಸೊ ನಾವು ಸ್ಟಾರ್ಟ್ ಕಂಪ್ನಿಲಿ ಸ್ಟಾರ್ಟ್ ಮಾಡಿ 2 months ಆಯ್ತು ಆಫೀಸ್ ಮಾಡಿ. ಓಕೆ. ಸೊ ಬಿಸ್ನೆಸ್ ಎಲ್ಲ ಹೋಗ್ತಾ ಇದೆ. ಓಕೆ ಓಕೆ. 100% ಇದು ನಮಗೆ ಮೆಟೀರಿಯಲ್ ಚೆನ್ನಾಗಿದೆ, ಚೆನ್ನಾಗಿ ಮೆಟೀರಿಯಲ್ ಚೆನ್ನಾಗಿ ಡೆಫಿನೆಟ್ಲಿ ನೋಡಿದಾಗಲೇ ಅನಿಸ್ತು ಸರ್, ತುಂಬಾ ಚೆನ್ನಾಗಿ. ಕಸ್ಟಮರ್ ನೋಡಿದವರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಅವ್ರ ಶೀಟ್ ನೋಡಿದಾಗೆಲ್ಲ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಓಕೆ ಸರ್, ತಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿ? ಸರ್, ನಮ್ದು 9 to 10 ಆಫೀಸ್ ಅವರ್ಸ್ ಇರುತ್ತೆ. ಸೊ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತೀನಿ. ಸಪೋಸ್ ಬೈ ಚಾನ್ಸ್ ನಾನು ಬಿಸಿ ಇದ್ದ ಕಾಲ್ ರಿಸೀವ್ ಮಾಡಕ್ ಆಗಲಿಲ್ಲ, ಜಸ್ಟ್ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಸಾಕು. ನಾನು ನೈಟ್ ಏನಾದ್ರೂ ಒಂದ್ ವೇಳೆ ವಾಟ್ಸ್ಆಪ್ ಮಾಡಿದ್ರೆ ಮರುದಿನ ನಿಮಗೆ ಸಪೋಸ್ ಡೀಟೇಲ್ಸ್ ಏನಕ್ಕೆ ಬೇಕು ನಾನು ಕಳ್ಸ್ಕೊಡ್ತೀನಿ, ಇಲ್ಲ ನೆಕ್ಸ್ಟ್ ಏನಕ್ಕೆ ಕಾಲ್ ಮಾಡಿ. ಓಕೆ. ಆ ಡೀಟೇಲ್ಸ್ ಅಲ್ಲಿ ಯಾವ ತರ PDF ಏನಾದ್ರೂ ಇದೆಯಾ ಸರ್? PDF ಎಲ್ಲ ಇದೆ ಸರ್, ಎಲ್ಲ ಕಲರ್ದು PDF ಇದೆ, ಪ್ಲಸ್ ನಮ್ಗೆ ಟೋಟಲ್ ನಮ್ದು ಕ್ಯಾಟ್ಲಾಗ್ ಇದೆ, ಕ್ಯಾಟ್ಲಾಗ್ ಕಳ್ಸ್ಕೊಡ್ತೀನಿ. ಸೊ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಏನು ಮಾಡಿರ್ತೀರಲ್ವಾ ಆ ಫೋಟೋಸ್ ಬೇಕು ಕಷ್ಟ ಶೇರ್ ಮಾಡ್ಕೊಡ್ತೀನಿ, ಅದನ್ನು ಶೇರ್ ಮಾಡ್ತೀನಿ, ಅದನ್ನು ಶೇರ್ ಮಾಡ್ತೀನಿ. ತುಂಬಾ ಒಳ್ಳೆ ಸರ್. ಸರ್, ಇವಾಗ ತಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಏನಾದರೂ ಇದೆಯಾ? ಸರ್, ನಮ್ದು ಫೇಸ್ಬುಕ್ಕಲ್ಲಿ ನಮ್ದು ಅಕೌಂಟ್ ಇದೆ, ಪ್ಲಸ್ YouTube ಚಾನಲ್ ಇದೆ ಸರ್. YouTube ಚಾನಲ್ ಇದೆ, YouTube ಚಾನಲ್ ಇದೆ. ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೀರಾ? ಸರ್, ಪ್ರಾಜೆಕ್ಟ್ ಯಾವುದನ್ನು ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಏನು ಸ್ಟಾರ್ಟ್ ಮಾಡ್ತೀವಲ್ವಾ, ಸೊ ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಎರಡು ಅಪ್ಲೋಡ್ ಮಾಡ್ತೀವಿ. ಎಲ್ಲ ಅಪ್ಡೇಟ್ ಮಾಡ್ತೀವಿ. ಹೊಸ ಪ್ರಾಡಕ್ಟ್ ಏನು ಬಂತು ಎಲ್ಲ ಆಗ್ತಾ ಇರ್ತೀವಿ. ಎಲ್ಲ ಆಗ್ತಾ ಇರ್ತೀವಿ ಸರ್. ಸೂಪರ್ ಸರ್. ಸೊ ಬಿಲ್ಡಿಂಗ್ ಒಂದು ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ, ಟೋಟಲ್ ಬಿಡಿ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ. ಎಲ್ಲ ಅಲ್ಲಿ ಬೇಕಾದ್ರೆ ನಾವು ವೀಕ್ಷಕರು ನೋಡಿಕೊಂಡು ಅವರು ಇದು ಮಾಡ್ಕೋಬಹುದು. ಸೊ ವೀಕ್ಷಕರೆ, ಏನು ಸನ್ಶೈನ್ ಇಂಟೀರಿಯರ್ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸ್, ಲೊಕೇಶನ್, ಫೋನ್ ನಂಬರ್, ಯೂಟ್ಯೂಬ್, ಫೇಸ್ಬುಕ್, ಪ್ರತಿಯೊಂದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಾಂತಂದರೆ ನೀವು ಇದು ಕಮೆಂಟ್ ಸೆಕ್ಷನ್ಗೆ ಹೋದರೆ ಫಸ್ಟ್ ಕಮೆಂಟ್ಸ್ ನಾನೇ ಮಾಡಿರ್ತೀನಿ, ಅಲ್ಲಿ ನಾನು ಇವರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು, ಲೊಕೇಶನ್ ಕೂಡ ನೋಡ್ಬೋದು, ಹಾಗೂ ಅನೇಕ ಪ್ರಾಜೆಕ್ಟ್ಗಳ ವಿಡಿಯೋಗಳನ್ನು ಕೂಡ ಇವರು ಹಾಕಿದ್ದಾರೆ ಅಂತ ಹೇಳ್ತಾರೆ, ಅಲ್ಲೂ ಕೂಡ ನೀವು ನೋಡ್ಬೋದು, ಹಾಗೂ ಈ ಅತ್ಯುತ್ತಮವಾದ ಪ್ರಾಡಕ್ಟ್ಗಳನ್ನು ಬೈ ಮಾಡಬಹುದು. ಸ್ನೇಹಿತರೆ, ಸರ್ ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟು ಉತ್ತಮವಾದ ಪ್ರಾಡಕ್ಟ್ ಅಂತ ಅಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರ. ಧನ್ಯವಾದ ವೀಕ್ಷಕರ. ಸೊ ವೀಕ್ಷಕರಲ್ಲಿ ನಾನೇನು ಹೇಳ್ತೀನಿ ಅಂತಂತಂದ್ರೆ, ನೀವು ಏನು ವಿಡಿಯೋದಲ್ಲಿ ನೋಡಿದ್ರಿ ಮಾರ್ಬಲ್ ಶೀಟ್ಗಳನ್ನು, ಇದನ್ನು